ನಮಸ್ತೆ ಎಲ್ಲರಿಗೆ ಜೈ ಗುರುದೇವ್. ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸೆಷನ್ಗೆ ಸಮಯಕ್ಕೆ ಸರಿಯಾಗಿ ಸಮಯಕ್ಕೆ ಮುಂಚಿತವಾಗಿ ಜಾಯ್ನ್ ಆದಂತಹ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಸೆಷನ್ ಅನ್ನ ಅಟೆಂಡ್ ಆಗ್ತಾ ಇದ್ದೀರಿ, ಪ್ಲೀಸ್ ಟೈಪ್ ಚಾಟ್ ಬಾಕ್ಸ್ ಅಲ್ಲಿ FD ಅಂತ ಟೈಪ್ ಮಾಡಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ ಕಮೆಂಟ್ಸ್ ಅಲ್ಲಿ. FD ಫಾರ್ ಫಸ್ಟ್ ಟೈಮ್. ಯಾರೆಲ್ಲ ಸೆಕೆಂಡ್ ಟೈಮ್ ಜಾಯ್ನ್ ಆಗ್ತಾ ಇದ್ದೀರಿ, ನೀವು ST ಅಂತ ಟೈಪ್ ಮಾಡಿ ಸೆಕೆಂಡ್ ಟೈಮ್. ಹಾಗೇನೆ ಯಾರೆಲ್ಲ ತುಂಬಾ ಸಾರಿ ಅಟೆಂಡ್ ಆಗಿದ್ದೀರಿ ಈ ಹಿಂದೆ, ಯು ಕ್ಯಾನ್ ಟೈಪ್ MT ಫಾರ್ ಮಲ್ಟಿಪಲ್ ಟೈಮ್ಸ್. ಸೊ ಲೆಟ್ ಮೀ ವೆಲ್ಕಮ್ ಆಲ್ ದ ನ್ಯೂ ಮೆಂಬರ್ಸ್. ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇರುವಂತಹ ಶ್ರೀರಾಮ್ ಭಟ್ ಅವರು, ವೆಲ್ಕಮ್ ನಿಮ್ಗೆ. ಲಾಮಣ್ಣಿ ಅವರು ಸೆಕೆಂಡ್ ಟೈಮ್, ಪ್ರಭಾಕರ್ ಸೆಕೆಂಡ್ ಟೈಮ್, ರೋಹಿಣಿ ಸೆಕೆಂಡ್ ಟೈಮ್, ಮಂಜೇಶ್ ಅವರು, ಆಶಾ ಫಸ್ಟ್ ಟೈಮ್, MT ತುಂಬಾ ಜನ ಇದ್ದೀರಿ, ಶಶಿಕಲಾ ಅವರು, ಮೌನೇಶ್, ಮಹೇಶ್, ಆಶಾ, ಅಜೀಜ್ ಅವರು, ಮುಖೇಶ್, ಸುನೀತಾ, ಪ್ರಿಯಾ ಜೈನ್, ಡಾಕ್ಟರ್ ರಾಧಾ ಅವರು, ಗೀತಾ, ಕಲ್ಪನಾ, ಅರುಣ, ಹೇಮಲತಾ ಅವರು, ಚೈತ್ರ, ಎಲ್ಲರ ಹೆಸರನ್ನ ಓದ್ಲಿಕ್ಕೆ ಆಗ್ತಾ ಇಲ್ಲ. ಸುನೀತಾ, ಡಾಕ್ಟರ್ ತುಳಸಿದೇವಿ ಅವರು, ಥ್ಯಾಂಕ್ ಯು ಆಲ್, ವೆಲ್ಕಮ್ ಎವ್ರಿ ಒನ್ ಮತ್ತೊಮ್ಮೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಇವತ್ತಿನ ಸೆಷನ್ ಅನ್ನ ಒಂದು ಸಂಕಲ್ಪದೊಂದಿಗೆ ಪ್ರಾರಂಭ ಮಾಡೋಣ. ಇವತ್ತಿನ ಸೆಷನ್ ನಲ್ಲಿ ನನ್ಗೇನು ಆಗ್ಬೇಕು, ಏನ್ ಒಳ್ಳೇದಾಗ್ಬೇಕು ಅನ್ನೋದನ್ನ ಸಂಕಲ್ಪವನ್ನ ಇಟ್ಕೊಳ್ತಾ ಇವತ್ತಿನ ಸೆಷನ್ ಅನ್ನ ಪ್ರಾರಂಭ ಮಾಡೋಣ. ಪ್ಲೀಸ್ ಟೈಪ್ ನಿಮ್ಮ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಹೆಲ್ತ್, ಇಫ್ ಇಟ್ ಈಸ್ ವೆಲ್ತ್ ದುಡ್ಡು, ಅಥವಾ ರಿಲೇಷನ್, ಜಾಬ್ ಪ್ರಮೋಷನ್, ಜಾಬ್ ಟ್ರಾನ್ಸ್ಫರ್, ವಾಟ್ ಎವರ್. ಸೊ ಒನ್ ವರ್ಡ್ ನಿಮ್ಮ ಲೈಫ್ ಅಲ್ಲಿ ಏನು ಒಳ್ಳೇದಾಗಬೇಕು ಅಂತ ಇದೆ ಅದನ್ನ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಲೆಟ್ ಸೆಟ್ ದಿಸ್ ಇಂಟೆನ್ಷನ್ ಫಾರ್ ದ ಸೆಷನ್, ಇವತ್ತಿನ ಸೆಷನ್ಗೆ. ಥ್ಯಾಂಕ್ ಯು ಸುನೀತಾ ಅವರೇ ಫಾರ್ ದ ಕಾಂಪ್ಲಿಮೆಂಟ್. ಯೂಶ್ವಲಿ ಐ ಆಮ್ ಆನ್ ವೈಟ್, ಎಸ್ ಟುಡೇ ಬ್ಲೂ ಕಲರ್. ಓಕೆ ಡಾಕ್ಟರ್, ವೆಡ್ಡಿಂಗ್, ಹೆಲ್ತ್ ಅಂಡ್ ವೆಲ್ತ್, ಟ್ರಾನ್ಸ್ಫರ್, ರಿಲೇಶನ್ಶಿಪ್, ಸ್ಟಲ್ ಬಿಸ್ನೆಸ್, ಹೆಲ್ತ್, ಜಾಬ್, ಮನಿ, ಮಗನಿಗೆ ಹೊಸ ಜಾಬ್, ರಿಲೇಷನ್, ಮನಿ, ವೆಲ್ತ್. ಯಾರಿಗೆಲ್ಲ ವಿಡಿಯೋ ಆನ್ ಮಾಡ್ಲಿಕ್ಕೆ ಆಗತ್ತೆ ದಯವಿಟ್ಟು ಆನ್ ಮಾಡ್ಕೊಳ್ಳಿ. ಕೋರ್ಸ್ ಯಾರು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಿ, ಯು ವಿಲ್ ನಾಟ್ ಬಿ ಏಬಲ್ ಟು ಕನೆಕ್ಟ್. ಸೊ ಬಟ್ ಮುಂದಿನ ಸೆಷನ್ ಅಲ್ಲಿ ನೀವು ಲೈವ್ ಆಗಿ ಜೂಮ್ ನಲ್ಲಿ ಜಾಯ್ನ್ ಆಗ್ಬೇಕು ಅಂತಂದ್ರೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಇರುವಂತವ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಅಂಡ್ ಯು ಕ್ಯಾನ್ ಜಾಯ್ನ್ ಲೈವ್, ನಮ್ಮ ಜೂಮ್ ಸೆಷನ್ಸ್ ಗಳನ್ನ ನೀವು ಅಟೆಂಡ್ ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ಹೆಲ್ತ್, ರಿಲೇಷನ್ಶಿಪ್, ಪೀಸ್ ಆಫ್ ಮೈಂಡ್, ಬಿಸ್ನೆಸ್, ಮ್ಯಾರೇಜ್, ಎಕ್ಸಲೆಂಟ್. ಸೊ ತುಂಬಾ ಜನ ತುಂಬಾ ಹಾಕ್ತಾ ಇದ್ದೀರಿ. ಜಸ್ಟ್ ಟ್ರೈ ಟು ಫೋಕಸ್ ಒಂದು ಅಥವಾ ಎರಡು ಮ್ಯಾಕ್ಸಿಮಮ್ ಹಾಕಿ, ಹೆಲ್ತ್, ವೆಲ್ತ್, ರಿಲೇಷನ್, ಬಿಸ್ನೆಸ್, ಎಸ್ ಆಫ್ ಕೋರ್ಸ್ ಎಲ್ಲವೂ ಬೇಕು ನಮ್ಗೆ. ಆದ್ರೆ ರೈಟ್ ನೌ ಇನ್ ದಿಸ್ ಸೆಷನ್, ಈ ಸೆಷನ್ ಅಲ್ಲಿ ಇರುವಂತಹ ಇಷ್ಟು ಜನರ ಬ್ಲೆಸ್ಸಿಂಗ್ಸ್ ನಮ್ಗೆ ಯಾವ ವಿಷಯಕ್ಕೆ ಸಿಗ್ಬೇಕು ಅನ್ನೋದನ್ನ ಒಂದು ಕಡೆಗೆ ಫೋಕಸ್ ಮಾಡೋದಕ್ಕೆ ಒಂದು ಪಾಯಿಂಟ್ ಅನ್ನ ಹಾಕಿ. ದಟ್ ವಿಲ್ ಹೆಲ್ಪ್. ಇವತ್ತಿನ ಸೆಷನ್ ಅಲ್ಲಿ ನನ್ನೊಂದು ಎರಡು ಕಥೆ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ. ಇಸ್ ಇಟ್ ಓಕೆ? ನಿಮ್ಮ ಕಥೆ ಕೇಳಿಸ್ಕೊಳೋದಕ್ಕೆ ರೆಡಿ ಇದ್ದೀರಾ? ಒಂದು ಹೋಲಿ ಕಥೆ, ಹೋಲಿಕಾ ಕಥೆ. ಎರಡನೇದು ನನ್ನ ಲೈಫ್ ನಲ್ಲಿ ನಡೆದಂತ ಒಂದು ಕಥೆ. ಅದ್ ಯಾಕೆ ಅಂತಾನು ಆನಂತರ ನಿಮ್ಗೆ ಗೊತ್ತಾಗತ್ತೆ ಯಾಕೆ ಆ ಕಥೆಯನ್ನು ಹೇಳ್ತಾ ಇದ್ದೀನಿ ಅಂತ. ಇಫ್ ಯು ಆರ್ ರೆಡಿ, ಚಾಟ್ ಬಾಕ್ಸ್ ಅಲ್ಲಿ ಆರ್ ಅಂತ ಟೈಪ್ ಮಾಡಿ. ಗುಡ್ ರಿಸಲ್ಟ್ ಇನ್ ಸಿಇಟಿ, ವೆರಿ ಗುಡ್, ಥ್ಯಾಂಕ್ ಯು ಆಲ್. ಓಕೆ ಪರ್ಫೆಕ್ಟ್, ಎವ್ರಿ ಒನ್ ಇಸ್ ರೆಡಿ, ಥ್ಯಾಂಕ್ ಯು ಫಾರ್ ಯುವರ್ ಪರ್ಮಿಷನ್. ಮೊದಲನೇ ಕಥೆ, ಇವತ್ತು ಹುಣ್ಣಿಮೆ, ಆದರೆ ಸ್ಪೆಷಲಿ ಇವತ್ತು ಹೋಳಿ ಹುಣ್ಣಿಮೆ ಅಲ್ವಾ. ಹೋಳಿಕಾ ದಹನ ಅಂತ ಮಾಡ್ತಾರೆ ನಿನ್ನೆ ದಿನ ರಾತ್ರಿ. ಪ್ರೀವಿಯಸ್ ಡೇ ದೇ ವಿಲ್ ಡೂ ಒನ್ ಪ್ರೊಸೆಸ್ ಕಾಲ್ಡ್ ಹೋಳಿಕಾ ದಹನ. ಹೋಳಿಕಾ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆ ಹೋಳಿಕಾ ಬಗ್ಗೆ, ಯು ಕ್ಯಾನ್ ಟೈಪ್ ಮೀ ಮೀ ಅಂತ ಟೈಪ್ ಮಾಡಿ. ಅದ್ರ ಬಗ್ಗೆ ಕೇಳೇ ಇಲ್ಲ, ಫಸ್ಟ್ ಟೈಮ್ ಕೇಳಿಸ್ತಾ ಇದ್ದೀರಿ, ಯು ಕ್ಯಾನ್ ಟೈಪ್ FT ಫಸ್ಟ್ ಟೈಮ್. ತುಂಬಾ ಜನಕ್ಕೆ ಗೊತ್ತಿದೆ, ಮಧುರ, ಶ್ರುತಿ, ಸುಜಾತ ಅವ್ರಿಗೆ, ಶುಭ ಅವ್ರಿಗೆ ಗೊತ್ತಿದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. 50-50. ಓಕೆ
ಒಂದಾನೊಂದು ಕಾಲದಲ್ಲಿ ಒಬ್ಬ ಹಿರಣ್ಯಕಶಪು ಅಂತ ಇದ್ದ. ಅಣ್ಣ ತಮ್ಮಂದು ಹಿರಣ್ಯಾಕ್ಷ, ಹಿರಣ್ಯಕಶಪು. ಈ ಹಿರಣ್ಯಕಶಪುವಿನ ಮಗ ಪ್ರಹ್ಲಾದ. ಯಾರೆಲ್ಲ ಭಕ್ತ ಪ್ರಹ್ಲಾದ ಡಾಕ್ಟರ್ ರಾಜ್ಕುಮಾರ್ ಅವರ ಫಿಲಮ್ ಅನ್ನು ನೋಡಿರ್ತೀರಿ, ನಿಮ್ಗೆಲ್ಲ ಕತೆ ಗೊತ್ತೇ ಇರುತ್ತೆ. ಸೊ ಹಿರಣ್ಯಕಶಪುವಿನ ತಂಗಿ ಹೋಳಿಕಾ ಅಂದ್ರೆ, ನೀವು ಆ ಫಿಲಮ್ ಅನ್ನು ನೋಡಿದ್ರೆ ತುಂಬಾ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಮಗನನ್ನ ಸಾಯಿಸ್ಬೇಕು ಅಂತ ಅಪ್ಪ ತುಂಬಾ ಕಷ್ಟಪಡ್ತಾನೆ. ಮಗ ಯಾವಾಗ್ಲೂ ಹರಿ 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 ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಹಿರಣ್ಯಕಶಿಪುಗೆ ನಾನೇ ದೇವ್ರು, ನನ್ನನ್ನೇ ಎಲ್ಲರೂ ಪೂಜೆ ಮಾಡಬೇಕು ಅನ್ನುವಂತ ಒಂದು ಅಹಂಕಾರ ಇರ್ತದೆ. ಮಗ ಎಷ್ಟು ಮಾತ್ರಕ್ಕೂ ಕೇಳೋದಿಲ್ಲ, ಯಾವಾಗ್ಲೂ ನಾರಾಯಣ ಹರಿ ಅಂತ ಹೇಳ್ತಾ ಇರ್ತಾನೆ. ಅಂಡ್ ವಾಟ್ ಹ್ಯಾಪನ್ಸ್, ಒಂದು ಸಮಯ ಬರ್ತದೆ, ಹಿ ವಿಲ್ ಸ್ಟಾರ್ಟ್ ಹೇಟಿಂಗ್, ಮಗನನ್ನೇ ಹೇಟ್ ಮಾಡುವಂತ ಒಂದು ಪರಿಸ್ಥಿತಿ ಬರ್ತದೆ. ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡ್ತಾರೆ ಅಲ್ವಾ. ಹೆಂಡತಿ ಕೈಯಲ್ಲಿ ಮಗನಿಗೆ ವಿಷ ಹಾಕಿಸ್ತಾನೆ ಪ್ರಹ್ಲಾದನಿಗೆ, ಆದ್ರೂ ಸಾಯೋದಿಲ್ಲ. ಆನೆಗಳ ನಡುವೆ ಮಗನನ್ನ ಇಡ್ತಾರೆ, ಬೆಟ್ಟದಿಂದ ದೂಕ್ತಾರೆ, ಏನ್ ಮಾಡಿದ್ರು ಸಾಯೋದಿಲ್ಲ. ಅದಕ್ಕೆ ಒಂದು ಐಡಿಯಾ ಹೊಳಿತದೆ ಹಿರಣ್ಯಾಕ್ಷನಿಗೆ, ಹಿರಣ್ಯಕಶಿಪುಗೆ. ಏನು ಅಂತಂದ್ರೆ, ಅವನ ತಂಗಿ ಹೋಳಿಕಾಗೆ ಒಂದು ರೀತಿಯ ವರ ಅಂತ ಹೇಳ್ತಾರೆ, ಮತ್ತೊಂದು ಕೆಲವು ಕಡೆ ಅದಕ್ಕೊಂದು ಒಂದು ಹೊದಿಕೆ ತರ ಅವಳಿಗೆ ವರವಾಗಿ ಸಿಕ್ಕಿದ್ದು ಅಂತ. ಬೇಸಿಕಲಿ ಅವಳು ಬೆಂಕಿಯಲ್ಲಿ ಹೋದ್ರೆ ಅವಳು ಸುಡೋದಿಲ್ಲ ಅನ್ನುವಂತ ಒಂದು ವರ ಅವಳಿಗೆ ಸಿಕ್ಕಿರುವಂತದ್ದು. ಸೊ ಅದನ್ನ ಉಪಯೋಗಿಸ್ಕೊಂಡು ಈ ಪ್ರಹ್ಲಾದನನ್ನ ಸಾಯಿಸಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾರೆ. ಸೊ ಹೋಳಿಕಾಗೆ ಹೇಳ್ತಾನೆ, ಸರಿ ಆಯ್ತು ಅಂತೇಳಿ ಅವಳು ಪ್ರಹ್ಲಾದನನ್ನ, ಅಂದ್ರೆ ಅಣ್ಣನ ಮಗನನ್ನ ತನ್ನ ಮಡಿಲಲ್ಲಿ ತೆಗೆದುಕೊಂಡು ಆ ಅಗ್ನಿ ಅಂದ್ರೆ ಒಂದು ಅಗ್ನಿಯ ಕುಂಡದ ಒಳಗಡೆ ಹೋಗ್ಲಿಕ್ಕೆ ಹೋಗಿ ಕೂತ್ಕೊಳ್ತಾನೆ. ಆದ್ರೆ ಆಶ್ಚರ್ಯಕರವಾಗಿ ಏನಾಗುತ್ತೆ ಅಂದ್ರೆ ಉಲ್ಟಾ ಹೊಡಿತದೆ. ಪ್ರಹ್ಲಾದನ ಅತ್ಯಂತ ಗಾಢವಾದ ನಂಬಿಕೆಯ ರಕ್ಷಣೆಯ ಶಕ್ತಿ, ವಿಷ್ಣುವಿನ ಶಕ್ತಿ ಅವನನ್ನ ಕಾಪಾಡುತ್ತೆ. ಬೆಂಕಿ ಅವನನ್ನ ಸುಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ದುರಹಂಕಾರದ ದುಷ್ಟತನದ ಸೋಲಾಗತ್ತೆ. ಹೋಳಿಕಾಗೆ ಇದ್ದಂತಹ ವರ ಇದ್ರೂ ಕೂಡ ಆ ಹೋಳಿಕಾ ಅದರಲ್ಲಿ ದಹನ ಆಗಿ ಹೋಗ್ತಾಳೆ, ಭಸ್ಮ ಆಗಿ ಹೋಗ್ತಾಳೆ. ಸೊ ಅಲ್ಲಿ ಒಂದು ರೀತಿಯ ಸಿಂಬಾಲಿಸಮ್ ಏನು ಅಂತಂದ್ರೆ, ನಾವು ಅಚಲ ವಿಶ್ವಾಸದಿಂದ ನಂಬಿಕೆ ಇಟ್ಟುಕೊಂಡ ಒಂದು ರಕ್ಷಣಾ ಕವಚ ನಮ್ಮನ್ನು ಯಾವತ್ತೂ ಕಾಪಾಡ್ತದೆ. ಎಷ್ಟ ಎಂಥ ಕಷ್ಟಗಳು ಬಂದ್ರೂ ಕೂಡ ನಮ್ಮನ್ನ ಆಚೆಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಎರಡನೇದಾಗಿ ಇನ್ನೊಂದು ಸೈಡು, ನಮ್ಮಲ್ಲಿ ದುರಹಂಕಾರ ಇದ್ರೆ, ದುಷ್ಟತನ ಇದ್ರೆ, ಇನ್ನೊಬ್ಬರನ್ನ ಸಾಯಿಸ್ಬೇಕು ಅನ್ನುವಂತಹ ಆಸೆ ಯೋಚನೆ ಇದ್ರೆ ಅದು ನಮ್ಗೇನೆ ಮುಳುವಾಗ್ತದೆ, ನಮ್ಮ ಸಾವಿಗೆನೆ ಕಾರಣ ಆಗುತ್ತೆ ಅನ್ನೋದು. ಸೊ ಹಿರಣ್ಯಕಶಿಪು ತನ್ನ ತಂಗಿಯನ್ನ ಕಳ್ಕೊಳ್ತಾನೆ. ಸೊ ಇದೊಂದು ಸಿಂಬಾಲಿಸಮ್ ತರ ಈ ಅಗ್ನಿ ಪ್ರವೇಶದ ಒಂದು ಕಥೆಯನ್ನ ಹೋಳಿಕಾ ದಹನವಾಗಿ ತುಂಬಾ ಜನ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ನೀವೆಲ್ಲ ಯಾರೆಲ್ಲ ಇನ್ಫ್ಯಾಕ್ಟ್ ಯಾವ್ದಾದ್ರೂ ಒಂದು ಹೋಳಿಕಾ ದಹನದಲ್ಲಿ ಲೈವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ಚಾಟ್ ಬಾಕ್ಸ್ ಅಲ್ಲಿ ಎಲ್ ಅಂತ ಟೈಪ್ ಮಾಡಿ, ಲೈವ್ ಲೈವ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇದ್ದಿದ್ರೆ ಈ ಹಿಂದೆ. ಇಲ್ಲ ಅಂತಂದ್ರೆ ಯು ಕ್ಯಾನ್ ಟೈಪ್ ಎನ್ ವೈ ನಾಟ್ ಯೆಟ್, ಪ್ರೊಬಬ್ಲಿ ಮುಂದಿನ ದಿನಗಳಲ್ಲಿ ಆ ತರದ ಒಂದು ಅವಕಾಶ ನಿಮ್ಗೆ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ. ನಾರ್ತ್ ಕರ್ನಾಟಕದಲ್ಲಿ ಹೆಚ್ಚು ಅದು ಪ್ರಚಲಿತದಲ್ಲಿ ಇರುವಂಥದ್ದು, ಇತ್ತೀಚೆಗೆ ನಮ್ಮ ಇಂಟರ್ನೆಟ್ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ವಿಷಯಗಳಲ್ಲಿ ನಾವು ತುಂಬಾ ಲಿಂಕ್ ಆಗಿರೋದ್ರಿಂದಾಗಿ ಈಗ ದಕ್ಷಿಣ ಭಾರತದಲ್ಲಿ ಕೂಡ ತುಂಬಾ ಫೇಮಸ್ ಆಗಿರುವಂತಹ ಒಂದು ಆಚರಣೆ ಅದು. ಸೊ ಅದರ ಎಸೆಟಾರಿಕ್ ಮೀನಿಂಗ್ ಈ ತರ ಇದೆ, ಸ್ಪೆಷಲ್ ಮೀನಿಂಗ್ ಈ ತರ ಇದೆ: ದುಷ್ಟತನದ ಮೇಲೆ ಒಳ್ಳೆಯತನದ ಗೆಲುವು, ವಿಜಯ ಅನ್ನೋದಿದ್ದೆ. ಸೊ ಇದು ಮೊದಲನೇ ಕಥೆ. ಸೊ ನಮ್ಮ ಯಾವುದೇ ರೀತಿಯ ಕಷ್ಟಗಳಿದ್ರು ಕೂಡ, ಜೀವನದಲ್ಲಿರುವಂತಹ ಎಲ್ಲ ರೀತಿಯ ನೋವು, ನಾವು ಸತ್ತೇ ಹೋಗ್ಬೇಕು ಅನ್ನುವಂತಹ ಅಥವಾ ನಮ್ಮನ್ನ ಸಾಯಿಸ್ಲೇಬೇಕು ಅನ್ನುವಂತಹ ಇಂಟೆನ್ಷನ್ ಇದ್ರೂ ಕೂಡ, ನಾವು ಅಚಲವಾದ ನಂಬಿಕೆಯಿಂದ, ಶ್ರದ್ಧೆಯಿಂದ ನಾವು ಮಾಡುವಂತ ಕೆಲಸದಲ್ಲಿ ಯಾರಿಗೂ ತೊಂದರೆ ಆಗದಿರೋ ತರ ಬಿಲೀಫ್ ಅನ್ನ ಇಟ್ಟುಕೊಂಡು, ನಂಬಿಕೆ ಇಟ್ಟುಕೊಂಡು ಮಾಡಿದ್ರೆ ನಮ್ಗೆ ರಿಸಲ್ಟ್ ಶತಸಿದ್ಧ ಅನ್ನೋದಕ್ಕೆ ಒಂದು ಕಥೆ ಇದು. ಸೊ ಈ ಕಥೆ ನಿಮ್ಗೆ ಇನ್ಸ್ಪಿರೇಷನ್ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಪ್ರತಿನಿತ್ಯ ನಿಮ್ಮ ಸಾಧನೆ ಕಂಟಿನ್ಯೂಸ್ ಆಗಿ ಇಟ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ. ಇಫ್ ಎಸ್, ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ಕಮೆಂಟ್ಸ್ ಅಲ್ಲಿ. ಮುಂದಕ್ಕೆ ಐ ವಾಂಟ್ ಟು ಗಿವ್ ಯು ಒನ್ ಮೋರ್ ಸ್ಟೋರಿ. ಓಕೆ, ಸೊ ಬಿಫೋರ್ ಅನದರ್ ಸ್ಟೋರಿ,
ವಿಲ್ ಡೂ ಎ ಶಾರ್ಟ್ ಮೆಡಿಟೇಷನ್, ಒಂದು ಮೆಡಿಟೇಷನ್ ಮಾಡೋಣ. ಆ್ಯಂಡ್ ಆಫ್ಟರ್, ನಿಮ್ಮೆಲ್ಲರ ಪರ್ಮಿಷನ್ ಇದ್ದರೆ, ವಿ ವಿಲ್ ಡೂ ಸಮ್ ಬ್ರೇಕ್ಔಟ್ ರೂಮ್ಸ್. ನಮ್ಮ ಈ ಗ್ರೂಪ್ನಲ್ಲಿ ಈಗ ಜಾಯ್ನ್ ಆದಂತಹ ಇತರರನ್ನ ಭೇಟಿ ಆಗುವಂತಹ ಒಂದು ಅವಕಾಶ ನಾನು ಕಲ್ಪಿಸಿಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾರೆಲ್ಲ ಬ್ರೇಕ್ಔಟ್ ರೂಮ್ಗೆ ರೆಡಿ ಇದ್ದೀರಿ, ಮಾಡಬಹುದು. ಪ್ಲೀಸ್ ಟೈಪ್ BR ಫಾರ್ ಬ್ರೇಕ್ಔಟ್, ಬ್ರೇಕ್ಔಟ್ ರೂಮ್. ಯಾರಿಗೆಲ್ಲ ಸಾಧ್ಯ ಇಲ್ಲ ಬ್ರೇಕ್ಔಟ್ ರೂಮ್ ಅನ್ನ ಅಟೆಂಡ್ ಆಗ್ಲಿಕ್ಕೆ, ಯು ಕ್ಯಾನ್ ಟೈಪ್ ನೋ. ಐ ನೋ ಸಮ್ ಆಫ್ ಯು, ಸುಮಾರು ಒಂದು 20% ಜನ ನಿಮ್ಗೆ ಬ್ರೇಕ್ಔಟ್ ರೂಮ್ ಅನ್ನ ಅಟೆಂಡ್ ಆಗ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಟ್ರಾವೆಲಿಂಗ್ ಅಲ್ಲಿ ಇರ್ಬೋದು ಇಂಥದ್ದವರು. ಫಾರ್ ಯು ಐ ವಿಲ್ ಪ್ಲೇ ಸಮ್ ಮ್ಯೂಸಿಕ್, ಕೆಲವು ಮ್ಯೂಸಿಕ್ ಅನ್ನ ಪ್ಲೇ ಮಾಡ್ತೀನಿ. ಬಟ್ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಇಫ್ ದೇರ್ ಇಸ್ ಸಮಥಿಂಗ್ ಸ್ಟಾಪಿಂಗ್, ನಿಮ್ಮ ಮನಸ್ಸಿನ ಒಳಗಡೆಯಿಂದ ಏನಾದರೂ ಸ್ಟಾಪ್ ಮಾಡ್ತಾ ಇದ್ರೆ, ಅಯ್ಯೋ ಬ್ರೇಕ್ಔಟ್ ರೂಮ್ ಬೇಡಪ್ಪ, ಯಾರ ಹತ್ರ ಏನ್ ಮಾತಾಡೋದು, ನಾನು ನನ್ನನ್ನು ನಾನು ಕಂಫರ್ಟ್ ಝೋನ್ ಅಲ್ಲಿ ಒಳಗಡೆ ಇಟ್ಕೊಳ್ತೀನಿ, ಹೊರಗಡೆ ಅವ್ರ ಹತ್ರ ಮಾತಾಡೋದು ಬೇಡ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ, ಪ್ಲೀಸ್ ಬ್ರೇಕ್. ಅಲ್ಲಿಂದ ಬ್ರೇಕ್ ಮಾಡಿಕೊಂಡು ಕಂಫರ್ಟ್ ಝೋನ್ ಇಂದ ಆಚೆಗೆ ಬಂದು ಬೇರೆಯವರನ್ನ ಭೇಟಿ ಆಗುವಂತ ಪ್ರಯತ್ನ ಮಾಡಿ, ಅವ್ರ ಜೊತೆ ಮಾತಾಡಿ. ಯಾಕಂದ್ರೆ ಇಲ್ಲಿರುವಂತವರು ವೆರಿ ಸ್ಪೆಷಲ್ ಪೀಪಲ್. ಈ ಸಂದರ್ಭ ನೀವೆಲ್ಲರೂ ಕೂಡ ಬೇರೇನೋ ಕೆಲಸ ಮಾಡ್ಬೋದಾಗಿತ್ತು, ಟಿವಿ ನೋಡ್ಬೋದಾಗಿತ್ತು, ಅಥವಾ ಸುಮ್ಮನೆ ಕಾಡರಟೆ ಮಾಡ್ಬೋದಾಗಿ ಮಾತಾಡ್ಕೊಂಡಿರ್ಬೋದಾಗಿತ್ತು. ಬಟ್ ಯು ಚೋಸ್ ಟು ಬಿ ಹಿಯರ್. ಹುಣ್ಣಿಮೆ ದಿನ ನಾನು ಗ್ರೂಪ್ ಅಲ್ಲಿ ಮೆಡಿಟೇಷನ್ ಮಾಡಬೇಕು ಅನ್ನೋಂತ ಒಂದು ಸಂಕಲ್ಪ ತಗೊಂಡು ಬಂದಿರುವಂತಹ ವಿಶೇಷವಾದಂತಹ ಜನರು. ಸೊ ಇಂಥವ್ರನ್ನ ಪರಿಚಯ ಮಾಡ್ಕೊಳ್ಳೋದು, ಅವ್ರ ಜೊತೆಗೆ ನಿಮ್ಮ ಮಾತು ಮಾತ್ರ ಅಲ್ಲ, ಮಾತಿನ ಜೊತೆಗೆ ನಿಮ್ಮ ಎನರ್ಜಿಯನ್ನು ಎಕ್ಸ್ಚೇಂಜ್ ಮಾಡುವಂತಹ ಒಂದು ಅಪೂರ್ವವಂತ ಅವಕಾಶ. ಯಾರೆಲ್ಲ ಕಲ್ಪತರು ಗ್ರೂಪ್ ನಲ್ಲಿ ಇದ್ದೀರಿ, ನಿಮ್ಮ ಅನುಭವವನ್ನ ಶೇರ್ ಮಾಡ್ಬೋದು, ಇನ್ ಜನರಲ್ ನಿಮ್ಮ ಲೈಫ್ ಅಲ್ಲಿ ಏನ್ ಆಗ್ತಾ ಇದೆ ಅದನ್ನ ಶೇರ್ ಮಾಡ್ಬೋದು. ಅಂಡ್ ವಾಟ್ ಈಸ್ ದಟ್ ಇಂಟೆನ್ಶನ್, ನಿಮ್ಮ ಲೈಫ್ ಅಲ್ಲಿ ಏನ್ ಆಗ್ಬೇಕು ಅಂತ ಇದೆ, ಒಂದು ದೊಡ್ಡದಾದಂತ ಡ್ರೀಮ್ ಏನಿದೆ ನಿಮ್ದು, ಅದನ್ನ ನೀವು ಈ ಗ್ರೂಪ್ ನಲ್ಲಿ ಶೇರ್ ಮಾಡ್ಬೋದು. ಓಕೆ, ಬಟ್ ದಟ್ ಈಸ್ ಆಫ್ಟರ್. ಆ ನಂತರ ಅದಕ್ಕೂ ಮುಂಚೆ ಒಂದು ಸಣ್ಣದಾದಂತ ಮೆಡಿಟೇಷನ್ ಮಾಡೋಣ. ವಿಲ್ ಡೂ ಎ ಶಾರ್ಟ್ ಮೆಡಿಟೇಷನ್ ಅಬೌಟ್ ಸೇ 5 to 10 to 15 minutes, ಡಿಪೆಂಡಿಂಗ್ ಆನ್ ದ ಎನರ್ಜಿ. ನಾನು ಅದನ್ನ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಐ ಹೋಪ್ ಎವ್ರಿ ಒನ್ ಇಸ್ ರೆಡಿ. ನಿಮ್ ಜೊತೆ ಎಲ್ಲರ ಹತ್ರನು ಕೂಡ ನೀರಿನ ಬಾಟಲ್ ಇದೆ ಅಂತ ನಾನು ಭಾವಿಸ್ತೀನಿ. ಯಾರ ಹತ್ರ ಇದೆ, ಪ್ಲೀಸ್ ಟೈಪ್ W, W ಫಾರ್ ವಾಟರ್. ಯಾರ ಹತ್ರ ಇಲ್ಲ, ಯು ಕ್ಯಾನ್ ಕ್ವಿಕ್ಲಿ ಗೆಟ್ ಇಟ್, ಬೇಗ ಹೋಗಿ ತಗೊಂಡ್ಬನ್ನಿ. ಬಿಕಾಸ್ ದಿಸ್ ವಾಟರ್, ಇದಕ್ಕೆ ಒಂದು ಶಕ್ತಿ ಇದೆ. ಏನು ಅಂತಂದ್ರೆ, ಅಕ್ಕಪಕ್ಕ ಇರುವಂತಹ ವಿಷಯಗಳನ್ನ, ಮಾತುಗಳನ್ನ, ಶಕ್ತಿಯನ್ನ ಹೇಳ್ಕೊಳ್ಳುವಂತಹ ಒಂದು ಗುಣ ಇದಕ್ಕಿದೆ. ಸೊ ಇಲ್ಲಿ ನಾವು ಮೆಡಿಟೇಷನ್ ಮಾಡುವಾಗ ಸಿಗುವಂತಹ ಅಗಾಧವಾದಂತಹ ಶಕ್ತಿ ಸುಮ್ಮನೆ ವೇಸ್ಟ್ ಆಗೋದು ಬೇಡ, ಅದು ಲೆಟ್ ಇಟ್ ಸಿಂಕ್, ಈ ನೀರಿನಲ್ಲಿ ಅದು ಸೇರ್ಲಿ. ಆ ಹುಣ್ಣಿಮೆಯ ಧ್ಯಾನದ ಗ್ರೂಪ್ ನ ಎನರ್ಜಿ ಇದರಲ್ಲಿ ಸೇರ್ಲಿ, ಅದನ್ನು ನೀವು ಕುಡಿಬಹುದು, ನಿಮ್ಮ ಮನೆಯವ್ರಿಗೂ ಕೊಡ್ಬೋದು. ಎಸ್, ಪ್ರಿಫರೇಬ್ಲಿ ಗ್ಲಾಸ್ ವಾಟರ್. ಸಂಧ್ಯಾ ಅವರೇ, ಗ್ಲಾಸ್ ವಾಟರ್ ಇಲ್ಲ ಅಂತಂದ್ರೆ ನಾರ್ಮಲ್ ಬೆಟಲ್ ನಲ್ಲಿ ಕೂಡ. ಕೀಪ್ ಇಟ್ 1.5 feet, ನಿಮ್ಮ ದೇಹದಿಂದ ಸುಮಾರು 1.5 feet ನ ಒಳಗಡೆ ಆದಷ್ಟು ಇರೋ ತರ ನೀರನ್ನು ಇಟ್ಕೊಳ್ಳಿ. ಓಕೆ, ಯಾಕೆ 1.5 feet? 1.5 ಇಂದ 2 feet ಒಳಗಡೆ. ದಟ್ ಐ ಕಾಲ್ ಇಟ್ ಆಸ್ ಎ ಪರ್ಸನಲ್ ಸ್ಪೇಸ್. ಪರ್ಸನಲ್ ಸ್ಪೇಸ್, ನಿಮ್ಮ ಪರ್ಸನಲ್ ಸ್ಪೇಸ್ ನ ಒಳಗಡೆ ಇರಲಿ, ನಿಮ್ಮ ಆರಾದ ಒಳಗಡೆ ಇರಲಿ, ಸೊ ದಟ್ ಇಟ್ ವಿಲ್ ಅಬ್ಸಾರ್ಬ್, ಆ ನೀರು ಚೆನ್ನಾಗಿ ಅದನ್ನ ಎಳ್ಕೊಳ್ಳಿ, ಆ ಎನರ್ಜಿಯನ್ನ ಇಟ್ಕೊಳ್ಳಿ. ಓಕೆ, ಐ ಹೋಪ್ ಎವ್ರಿ ಒನ್ ಇಸ್ ರೆಡಿ. ಯಾರಿಗೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ ಆಗುತ್ತೆ, ದಯವಿಟ್ಟು ಆನ್ ಮಾಡ್ಕೊಳ್ಳಿ. ಬಿಕಾಸ್ ಡ್ಯೂರಿಂಗ್ ದಿಸ್ ಪ್ರಾಕ್ಟೀಸ್, ನನ್ನಿಂದ ಆದಂತಹ, ನಾನು ಕಲಿತಂತಹ ಪ್ರಾಕ್ಟೀಸಸ್ಗಳನ್ನು ಉಪಯೋಗಿಸ್ಕೊಂಡು ಐ ವಾಂಟ್ ಟು ಆಲ್ಸೋ ಹೀಲ್ ಯು ಫಾರ್ ವಾಟ್ ಎವರ್ ಹೀಲಿಂಗ್ ದಟ್ ಯು ನೀಡ್. ನಿಮ್ಗೆ ಯಾವ ತರಹದ ಹೀಲಿಂಗ್ ಬೇಕೋ ಅದು ಆಗಲಿ ಅಂತ ನಾನು ನಿಮ್ಮನ್ನ, ಹಾಟ್ ವಾಟರ್ ಇಸ್ ಫೈನ್, ಎಸ್, ಕೋಲ್ಡ್ ಇಲ್ಲ ಅಂತಂದ್ರೆ ಹಾಟ್ ತಗೊಳ್ಳಿ, ಸುಪ್ರಿಯವರೇ, ನೋ ಪ್ರಾಬ್ಲಮ್. At this minute, relax. ಶ್ರಾಂತಿ, ಹಾಯಾಗಿ ಕಣ್ಗಳನ್ನ ಮುಚ್ಕೊಳ್ಳಿ. ನಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ರಿಲ್ಯಾಕ್ಸ್, ಕಂಪ್ಲೀಟ್ಲಿ ರಿಲ್ಯಾಕ್ಸ್. ನಿಮ್ಮ ಪೂರ್ತಿ ಗಮನ ಉಸಿರಾಟದ ಮೇಲೆ,
ನಿಮ್ಮ ಗಮನ ಉಸಿರಾಟದ ಕಡೆಗೆ ಹೋದಷ್ಟೂ ಕೂಡ ಉಸಿರಾಟದ ಗತಿ ನಿಧಾನ ಆಗ್ತಿರೋದನ್ನ ಗಮನಿಸಿ. ಧನಾತ್ಮಕತೆಯು ಉಸಿರಿನ ಮುಖಾಂತರ ತಣ್ಣನೆಯ ಗಾಳಿಯ ಜೊತೆಗೆ ನಿಮ್ಮ ದೇಹವನ್ನ ಸೇರ್ತಾ ಇರೋದನ್ನ ಗಮನಿಸಿ. ಉಸಿರು ಹೊರಗಡೆ ಹೋಗುವಾಗ ನಿಮಗೆ ಬೇಡದಿರುವಂತಹ ಎಲ್ಲ ರೀತಿಯ ವಿಷಯ ವಸ್ತುಗಳು ಉಸಿರಿನ ಮುಖಾಂತರ ಬಿಸಿ ಗಾಳಿಯ ರೂಪದಲ್ಲಿ ಹೊರಗಡೆ ಹೋಗ್ತಾ ಇದೆ, ಅದನ್ನೇ ಗಮನಿಸಿ. ಉಸಿರಾಟದ ಒಳಗಡೆ ಇಲ್ಲಿ ಶಕ್ತಿ ಬರ್ತಾ ಇದೆ ಉಸಿರಾಟದ ಜೊತೆಗೆ. ನಿಮ್ಮೆಲ್ಲ ಆಯಾಸ, ಅಸಮಾಧಾನ, ದುಃಖ, ನೋವು, ಕಿರಿಕಿರಿ, ಕಸಿವಿಸಿ ಎಲ್ಲವೂ ಉಸಿರಿನ ಮುಖಾಂತರ ಹೊರಗಡೆ ಹೋಗ್ತಾ ಇದೆ, ಅದನ್ನ ಗಮನಿಸಿ. ಈಗ ನಿಮ್ಮ ದೇಹದ ತೂಕವನ್ನ ಮನಸ್ಸಿಗೆ ತಂದುಕೊಳ್ಳಿ. ನಿಮ್ಮ ದೇಹದ ತೂಕವನ್ನ ಮನಸ್ಸಿಗೆ ತಂದುಕೊಳ್ಳಿ. ಅದು 40 ಕೆಜಿ ಇರ್ಬೋದು, 50 ಕೆಜಿ ಇರ್ಬೋದು, 60, 70, 80 ಎಷ್ಟಾದ್ರೂ ಸರಿ. ಆ ತೂಕವನ್ನ ನೀವು ಕುಳಿತಿರುವಂತಹ ಚೇರ್, ಕುರ್ಚಿ ಅಥವಾ ನೀವು ಕುಳಿತಿರುವಂತಹ ನೆಲದ ಮೇಲೆ ಅದನ್ನ ಬಿಟ್ಟು ಬಿಡಿ. ಒಂದು ಆಳವಾದ ದೀರ್ಘವಾದ ಉಸಿರು ತಗೊಳ್ಳಿ. ಅಂಡ್ ಉಸಿರನ್ನ ಬಿಡ್ತಾ ನಿಮ್ಮ ದೇಹದ ತೂಕವನ್ನ ಕೆಳಗಡೆ ಬಿಟ್ಟು ಬಿಡಿ. ವಿಶ್ರಾಂತಿಯ ಅನುಭವ ಆಗ್ತಾ ಇದೆ. ಅದನ್ನ ಗಮನಿಸಿ. ಫೀಲಿಂಗ್ ಸೋ ರಿಲ್ಯಾಕ್ಸ್ಡ್, ವಿಶ್ರಾಂತ. ಈಗ ನಿಮ್ಮ ಗಮನ ನಿಮ್ಮ ತಲೆಯ ನೆತ್ತಿಯಿಂದ ಸುಮಾರು 100 ಮೀಟರ್ ಮೇಲಕ್ಕೆ ಹೋಗಲಿ. ಅಲ್ಲಿ ದೊಡ್ಡದಾದಂತಹ ಬೆಳಕಿನ ಸಮುದ್ರ ಇದೆ, ಅದನ್ನ ಗಮನಿಸಿ. ಆ ದೊಡ್ಡ ಬೆಳಕಿನ ಸಮುದ್ರದಿಂದ ನಿಧಾನಕ್ಕೆ ಒಂದು ಬೆಳಕಿನ ಕಿರಣ ಕೆಳಗಡೆ ಬಂದು ನಿಮ್ಮ ತಲೆಯ ನೆತ್ತಿಯನ್ನ ಸೇರ್ತಾ ಇರೋ ತರ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಿ. ನಿಮ್ಮ ತಲೆಯನ್ನ ಇಡೀ ದೇಹಕ್ಕೆ ಆ ಬಿಳಿ ಬೆಳಕು ಹಂತ ಹಂತವಾಗಿ ಸೇರ್ತಾ ಇದೆ, ಅದನ್ನ ಗಮನಿಸಿ. ತಲೆ ನೆತ್ತಿಯ ಭಾಗ, ಅಲ್ಲಿಂದ ಹಣೆ ಭಾಗ, ಹುಬ್ಬುಗಳು, ಕಣ್ಣುಗಳು, ಕಣ್ರೆಪ್ಪೆ, ಕಣ್ಣುಗುಡ್ಡೆ, ಕಣ್ಣಿನ ಒಳಭಾಗ, ಕಿವಿಗಳು, ಮುಖದ ಭಾಗ, ಮೂಗು, ಗಲ್ಲ, ಗದ್ದ, ತುಟಿಗಳು, ಹಲ್ಲು, ದವಡೆ, ನಾಲಿಗೆ, ಕಿರುನಾಲಿಗೆ, ಗಂಟಲಿನ ಭಾಗ, ಪೂರ್ತಿ ತಲೆಯ ಭಾಗ. ಅಲ್ಲಿಂದ ಬಿಳಿ ಬೆಳಕು ಎರಡೂ ಕೈಗಳಲ್ಲಿ ಹರಿತಾ ಇದೆ, ಅದನ್ನ ಗಮನಿಸಿ. ಭುಜಗಳಿಂದ ಮಣಿಗಟ್ಟು, ಅಂಗೈ, ಮುಂಗೈ, ಎಲ್ಲ ಬೆರಳುಗಳು, ಎಡಗೈ ಮತ್ತು ಬಲಗೈ,
ಈ ದೈವಿ ಬೆಳಕು ಪ್ರೀತಿಯ ಬೆಳಕು, ಆರೋಗ್ಯದ ಬೆಳಕು, ದೈವಿ ಶಕ್ತಿ, ಪ್ರೀತಿಯ ಶಕ್ತಿ, ಆರೋಗ್ಯದ ಶಕ್ತಿಯ ಮುಖಾಂತರ ನಿಮ್ಮ ದೇಹವನ್ನ ಶುಚಿಗೊಳಿಸ್ತಾ ಇದೆ. ಅದನ್ನು ಗಮನಿಸಿ. ಈಗ ನಿಮ್ಮ ದೇಹದ ಮುಂಭಾಗದಲ್ಲಿ ಬಿಳಿ ಬೆಳಕು ಹರಿತಾ ಇದೆ. ಶ್ವಾಸಕೋಶಗಳು, ಹೃದಯದ ಭಾಗ, ವಪೆ, ಹೊಟ್ಟೆಯ ಒಳಗಡೆ ಇರುವಂತಹ ಅಂಗಾಂಗಗಳು, ಜಠರ, ಪಿತ್ತಜನಕಾಂಗ, ಮೇದೋಜೀರಕ ಗ್ರಂಥಿ, ಲೀಹ, ಸಣ್ಣ ಕರಳು, ದೊಡ್ಡ ಕರಳು, ಜನನೇಂದ್ರಿಯ, ಗುದದ್ವಾರ, ಈಗ ದೇಹದ ಹಿಂಭಾಗವನ್ನು ನೋಡಿ. ಬೆನ್ನುಹುರಿ, ಸ್ಪೈನಲ್ ಕಾರ್ಡ್, ನಿಮ್ಮ ತಲೆಯಿಂದ ಕೆಳಗಡೆ ಇರುವಂತಹ ಮೇಲ್ಭಾಗದ ಬೆನ್ನು, ಮಧ್ಯಭಾಗದ ಬೆನ್ನು, ಕೆಳಭಾಗದ ಬೆನ್ನು, ಪೃಷ್ಠಭಾಗ ಬಿಳಿ ಬೆಳಕಿನಿಂದ ತುಂಬಿಕೊಂಡಿದೆ. ಅಲ್ಲಿಂದ ಎರಡು ಕಾಲುಗಳಲ್ಲಿ ಹರಿತಾ ಇದೆ ತೊಡೆ ಸಂದು ಬಂಡಿಗಳು. ಶಿನ್ ಬೋನ್ಸ್, ಆಫ್ ಮಸಲ್ಸ್, ನೀಲಖಂಡಗಳು, ಕಾಲುಗಳಲ್ಲಿ ಹರಿತಾ ಇದೆ. ಹಿಮ್ಮಡಿ, ಮುಮ್ಮಡಿ, ಎಲ್ಲ ಬೆರಳುಗಳು ತಲೆಯಿಂದ ಕಾಲಿಂದ ಇಡೀ ದೇಹ ಇಡೀ ಬೆಳಕಿನಲ್ಲಿದೆ. ದೇಹದ ಅಣುಗಳೆಲ್ಲ ಥಳ ಥಳ ಹೊಳಿತಾ ಇದೆ. ಅದನ್ನು ಗಮನಿಸಿ, ಖುಷಿ ಆಗ್ತಾ ಇದೆ. ಈಗ ನಿಮ್ಗೆ ಜೀವನದಲ್ಲಿ ಏನೇನು ಬೇಡದಿರುವುದಿದೆಯೋ ಅದನ್ನ ಬಿಳಿ ಬೆಳಕಿನಲ್ಲಿ ಕಾಲ್ಪನಿಕವಾಗಿ ಬಿಸಾಕೋದಕ್ಕೆ ಟ್ರೈ ಮಾಡಿ. ಎಲ್ಲೆಲ್ಲಿ ಏನೇನು ಭಯ ಇದೆ, ಆತಂಕ ಇದೆ, ಕನ್ಫ್ಯೂಷನ್ ಇದೆ, ಕಿರಿಕಿರಿ ಇದೆ, ಅಸಮಾಧಾನ ಇದೆ, ಅಶಾಂತಿ ಇದೆ, ನೋವಿದೆ, ಅದನ್ನೆಲ್ಲ ಮಾನಸಿಕವಾಗಿ ಕಲ್ಪನೆ ಮಾಡಿಕೊಂಡು ಬಿಳಿ ಬೆಳಕಿನಲ್ಲಿ ತೆಗೆದು ತೆಗೆದು ಬಿಸಾಕಿ. ಇದನ್ನ ಬೇಡ, ಬಿಳಿ ಬೆಳಕಿನಲ್ಲಿ ಅದು ಹೊರಟೋಗ್ಲಿ ಅಂತ ಮನಸ್ಸಲ್ಲಿ ಸಂಕಲ್ಪ ತಗೊಂಡು ಅದನ್ನು ಬಿಸಾಕಿ ನಿಮ್ಮ ಕಾಲು ಬೆರಳುಗಳ ಮುಖಾಂತರ ಆ ಬಿಳಿ ಬೆಳಕು ಭೂಮಿ ತಾಯಿಯನ್ನು ಸೇರ್ತಾ ಇದೆ. ನೀವು ನಿಮಗೆ ಬೇಡದಿರುವುದನ್ನೆಲ್ಲ ಬಿಸಾಕ್ತಾ ಬಿಸಾಕ್ತಾ ಆ ಬಿಳಿ ಬೆಳಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಪರವಾಗಿಲ್ಲ, ಇಟ್ ಇಸ್ ಫೈನ್. ಕಂದು ಬಣ್ಣ ಕಾಣಿಸ್ಬೋದು, ಸ್ವಲ್ಪ ಡಾರ್ಕ್ ಕಲರ್ಸ್ ಕಾಣಿಸ್ಬೋದು, ಇಟ್ ಇಸ್ ಫೈನ್. ನಿಮಗೆ ಬೇಕಿದ್ರೆ ನಿಮ್ಮ ದೇಹದ ಯಾವುದೋ ಪಾರ್ಟ್ ಇಂದ ನೆಗೆಟಿವಿಟಿಯನ್ನು ತೆಗಿಬೇಕು ಅಂತ ಅನಿಸಿದ್ರೆ ಆ ಭಾಗದಿಂದ ಫಿಸಿಕಲ್ ಆಗಿ ಭೌತಿಕವಾಗಿ ನಿಮ್ಮ ಕೈಗಳನ್ನ ಮೂವ್ಮೆಂಟ್ ಮಾಡ್ಬೋದು. ಅಲ್ಲಿಂದ ಅದನ್ನ ಕಿತ್ತು ಕಿತ್ತು ಬಿಳಿ ಬೆಳಕಿನಲ್ಲಿ ಬಿಸಾಕಿ. ತಲೆ ಭಾಗದಿಂದ ಎದೆ ಭಾಗ, ಹೊಟ್ಟೆ ಭಾಗ, ಬೆನ್ನು, ಸೊಂಟ, ಎಲ್ಲೆಲ್ಲಿ ಏನೇನು ನಿಮ್ಗೆ ಬೇಡ ಅಂತಿದೆಯೋ ಕಿತ್ತು ಕಿತ್ತು ಬಿಸಾಕಿ, ಅದನ್ನ ಬಿಳಿ ಬೆಳಕಿನಲ್ಲಿ ಬಿಸಾಕಿ. ಮನಸ್ಸಿನಲ್ಲಿ ಒಂದು ಅನಿರ್ವಚನೀಯವಾದಂತಹ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ನಾನು ಅನುಭವಿಸ್ತೇನೆ. ರಿಲ್ಯಾಕ್ಸ್, ಕಂಪ್ಲೀಟ್ಲಿ ರಿಲ್ಯಾಕ್ಸ್. ನಿಮ್ಮ ಎರಡು ಕೈಗಳನ್ನ ಇವಾಗ ಆಕಾಶ ನೋಡೋ ರೀತಿ ಮಂಡಿ ಮೇಲೆ ಇಟ್ಕೋಬಹುದು. ನೆಕ್ಸ್ಟ್ ಸುಮಾರೊಂದು 2-3 ಮಿನಿಟ್ಸ್ ರೇಖಿ ಗೊತ್ತಿದ್ದವರು ಯು ಕ್ಯಾನ್
ಯೂಸ್ ದ ಸಿಂಬಲ್ಸ್, ಸಿಂಬಲ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಗೊತ್ತಿಲ್ಲದಿರೋರು ನಿಮ್ಮ ಮನಸ್ಸಲ್ಲಿ ಪವಿತ್ರವಾದಂತಹ ಚಿಹ್ನೆಗಳು, ನಿಮ್ಗೆ ಏನೇನು ಗೊತ್ತಿದೆ, ಓಂಕಾರ, ಸ್ವಸ್ತಿಕ, ಈ ಥರ ಆ ಚಿಹ್ನೆಗಳನ್ನು ಮನಸ್ಸಲ್ಲಿ ಹಾಕ್ಕೊಳ್ತಾ ಬನ್ನಿ. ನಮ್ಮ ಜೊತೆಗೆ ಅಭ್ಯಾಸ ಮಾಡ್ತಾ ಇರುವಂತಹ, ರೆಕಾರ್ಡಿಂಗ್ ನೋಡ್ತಾ ಇರುವಂತಹ ಅವರೆಲ್ಲರ ಮನೆಯವ್ರಿಗೂ ಈ ಹೀಲಿಂಗ್ ಎನರ್ಜಿ ಹೋಗಲಿ, ಅವರಿಗೆ ಮನಃಶಾಂತಿ ಸಿಗಲಿ, ಖುಷಿ ಸಿಗಲಿ, ನೆಮ್ಮದಿ ಸಿಗಲಿ, ಆರೋಗ್ಯ ಸಿಗಲಿ, ಅವ್ರಿಗೆ ಏನೇನು ಬೇಕೋ ಅದೆಲ್ಲವೂ ಕೂಡ ಸುಲಭವಾಗಿ ಶೀಘ್ರವಾಗಿ ಸಿಗಲಿ ಅಂತ ಹಾರೈಸ್ತಾ ಆ ಹೀಲಿಂಗ್ ಎನರ್ಜಿಯನ್ನು ಎಲ್ಲರಿಗೆ ಮಾನಸಿಕವಾಗಿ ಕೊಡಿ. ಸಿಂಬಲ್ಸ್ ಮುಖಾಂತರ ನಿಮ್ಮ ಮಾನಸಿಕವಾಗಿ ಆ ಎನರ್ಜಿಯನ್ನು ನಮ್ಮ ಗ್ರೂಪಿಗೆ ಕೊಡೋಣ. ಎಲ್ಲರಿಂದ ನಮಗೆ ಬರ್ತಾ ಇರುವಂತಹ ಎನರ್ಜಿಯನ್ನು ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡೋಣ. ಮುಂದುವರಿಸಿ ನೆಕ್ಸ್ಟ್ 2-3 ಮಿನಿಟ್ಸ್. ನಾನು ಇವಾಗ 1-5 ಎಣಿಸ್ತಾ ಧ್ಯಾನಸ್ಥ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಕರೆದುಕೊಂಡು ಬರ್ತೇನೆ. 1, ನೀವು ಕುಳಿತಿರುವಂತಹ ಪರಿಸರ ಮತ್ತು ನಿಮ್ಮ ದೇಹವನ್ನ ಮಾನಸಿಕವಾಗಿ ಗಮನಿಸಿ. 2, ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಂಡು ಹೊರಗೆ ಬಿಡಿ. ಮೂರು, ನಿಧಾನವಾಗಿ ನಿಮ್ಮ ಬೆರಳುಗಳನ್ನ ಅಲ್ಲಾಡಿಸುತ್ತಾ ಎರಡೂ ಕೈಗಳನ್ನ ಒಂದಕ್ಕೊಂದು ಜೋಡಿಸಿ ಎದೆ ಹತ್ರ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ಳೋಣ. ಎರಡೂ ಕೈಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ಳಿ. ತಲೆಯನ್ನು ಸ್ವಲ್ಪ ಬಾಗಿಸಿ. ನಮ್ಗೆ ಈ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡಿದಂತಹ ಎಲ್ಲ ದೇವಿ ಶಕ್ತಿಗಳಿಗೆ, ಎಲ್ಲ ಸಿದ್ಧರಿಗೆ, ಯೋಗಿನಿಗಳಿಗೆ, ಏಂಜಲ್ಸ್ಗಳಿಗೆ, ಆಧ್ಯಾತ್ಮಿಕ ಸಹಾಯಕರಿಗೆ, ರೇಖಿ ಶಕ್ತಿಗೆ, ರೇಖೆಯ ಏಂಜಲ್ಸ್ಗಳಿಗೆ ಮನಸ್ಸಿನಲ್ಲಿ ಥ್ಯಾಂಕ್ಸ್ ಹೇಳೋಣ. ಮುಖದಲ್ಲಿ ಮಂದಹಾಸ, ನಮ್ಮ ಆತ್ಮಕ್ಕೂ ಥ್ಯಾಂಕ್ಸ್ ಹೇಳೋಣ, ನಮ್ಮ ದೇಹಕ್ಕೂ ಥ್ಯಾಂಕ್ಸ್ ಹೇಳೋಣ, ನಮ್ಮ ಜೊತೆಗೆ ಅಭ್ಯಾಸ ಮಾಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾಲ್ಕು, ನಿಧಾನಕ್ಕೆ ಎರಡು ಕೈಗಳನ್ನ ಒಂದಕ್ಕೊಂದು ಇಟ್ಟು ಕೈಗಳಿಂದ ಬರುತ್ತಿರುವಂತಹ ಶಾಖ ಮತ್ತು ಶಕ್ತಿಯನ್ನ ನಿಮ್ಮ ಕಣ್ಣಿಗೆ, ಮುಖಕ್ಕೆ ಕೊಡಿ. 5, ವೆರಿ ಸ್ಲೋಲಿ, ಬಹಳ ನಿಧಾನಕ್ಕೆ
ನಿಮಗೆ ಬೇಕೆನಿಸಿದಾಗ ಕೈಗಳನ್ನು ನೋಡುತ್ತಾ ಕಣ್ಗಳನ್ನ ತೆರೆಯಬಹುದು. ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೇಗನ್ನಿಸ್ತು ನಿಮಗೆ. ಹೌ ಆರ್ ಯು ಫೀಲಿಂಗ್? ಐ ಫೀಲಿಂಗ್ ರಿಲ್ಯಾಕ್ಸ್ಡ್. ನಾವು ಈ ಪ್ರಾಕ್ಟೀಸ್ ಅನ್ನ ಸುಮಾರು 15 ನಿಮಿಷ ಮಾಡಿದ್ವಿ. 15 ನಿಮಿಷ ಆಯಿತು ಅಂತ ಗೊತ್ತಾಗ್ಲಿಲ್ಲ ಅಂತ ಅನಿಸಿದ್ರೆ ಯು ಕ್ಯಾನ್ ಟೈಪ್ ಟಿ ಟಿ ಫಾರ್ ಟೈಮ್ ಸೆನ್ಸ್ ಮಿಸ್ಡ್. ಗುಡ್, ರಿಲ್ಯಾಕ್ಸಿಂಗ್, ಅಮೇಝಿಂಗ್, ನಿದ್ದೆಯಿಂದ ಎದ್ದ ಹಾಗಾಯ್ತು, ಸೂಪರ್, ಬಾಡಿ ಫುಲ್ ಲೈಟ್ ಆಯಿತು, ವಂಡರ್ಫುಲ್, ರಿಲ್ಯಾಕ್ಸ್ಡ್, ಅಮೇಝಿಂಗ್, ಗುಡ್ ಫೀಲಿಂಗ್, ತೇಲಿದ ಹಾಗಾಯ್ತು, ಫೀಲಿಂಗ್ ಇಸ್ ಗುಡ್, ವೆರಿ ರಿಲ್ಯಾಕ್ಸ್ಡ್, ಟೈಮ್ ಗೊತ್ತಾಗ್ಲಿಲ್ಲ, ರಿಲ್ಯಾಕ್ಸ್ಡ್, ಲಾಟ್ ಆಫ್ ಎನರ್ಜಿ, ಫೆಲ್ಟ್ ಗುಡ್, ಅಮೇಝಿಂಗ್, ಅಮೇಝಿಂಗ್. ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ಆರ್ ವಿ ರೆಡಿ ಫಾರ್ ಬ್ರೇಕ್ಔಟ್ ರೂಮ್ಸ್? ರೆಡಿ ಇದ್ದೀರಾ? ಸೊ ಐಲ್ ಮೇಕ್ ಅಬೌಟ್ 5 ಪೀಪಲ್ ಇನ್ ಒನ್ ಗ್ರೂಪ್. ಒಂದು ಗ್ರೂಪ್ನಲ್ಲಿ ಕಂಗಾಳಿ ಬೀಸ್ತಾ ಇದೆ. ಎಸ್, ವೆರಿ ಗುಡ್. ಒಂದು ಬ್ರೇಕ್ಔಟ್ ರೂಮಲ್ಲಿ 5 ಜನ ಇರ್ತೀರಿ. ಸೊ ಯು ಪ್ಲೀಸ್ ನಿಮ್ಮ ಅನುಭವವನ್ನು ಶೇರ್ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಟೈಮ್ ಟು ಮೇಕ್ ನ್ಯೂ ಫ್ರೆಂಡ್ಸ್, ಹೊಸ ಫ್ರೆಂಡ್ಸ್ ನಿಮಗೆ ಸಿಗಲಿ. ಅಂಡ್ ಐ ವಿಲ್ ಗಿವ್ ಯು ಜಸ್ಟ್ 5 ಮಿನಿಟ್ಸ್, ಕೇವಲ 5 ನಿಮಿಷದಲ್ಲಿ ವಾಪಸ್ ಬರಬೇಕು. ಅಂಡ್ ಒನ್ ಆರ್ ಟೂ ಯಾವುದಾದ್ರೂ ಗ್ರೂಪ್ನ ಮೆಂಬರ್ಸು ನಿಮ್ಮ ಅನುಭವವನ್ನು ಶೇರ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀನಿ. ಓಕೆ, ಲೆಟ್ ಅಸ್ ಗೋ. ನಾನು ಬ್ರೇಕ್ಔಟ್ ರೂಮ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೇನೆ. ಐಲ್ ಮೇಕ್ 3 ಜನ ಇರೋದ್ರಿಂದ ಐಲ್ ಮೇಕ್ ಅಬೌಟ್ 20 ರೂಮ್ಸ್. ಸೊ ಬ್ರೇಕ್ಔಟ್ ರೂಮ್ನ ಕಾನ್ಸೆಪ್ಟ್ ಗೊತ್ತಿಲ್ದಿರೋರು ಜಾಯಿಂಟ್ ರೂಮ್ ಅಂತ ಆಪ್ಷನ್ ಬರುತ್ತೆ, ಜಾಯಿಂಟ್ ರೂಮ್ ಕ್ಲಿಕ್ ಮಾಡ್ಕೊಳ್ಳಿ. ಯು ವಿಲ್ ಗೋ ಇನ್ ಟು ಅ ಸ್ಮಾಲ್ ರೂಮ್, ಸಣ್ಣ ರೂಮ್ ಒಳಗಡೆ ಹೋಗ್ತೀರಿ. ಅಂಡ್ ಯು ಡಿಸ್ಕಸ್, ನಿಮ್ಮ ಆಡಿಯೋ ವಿಡಿಯೋ ಆನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. 5 ಮಿನಿಟ್ಸ್ಗಿಂತ 5 ಮಿನಿಟ್ಸ್ಗೆ 1 ನಿಮಿಷ ಇರುವಾಗ ಬ್ರೇಕ್ಔಟ್ ರೂಮ್ ಕ್ಲೋಸ್ ಮಾಡ್ತೀನಿ. ಅಂಡ್ ಆಫ್ಟರ್ 5 ಮಿನಿಟ್ಸ್ ಯು ವಿಲ್ ಕಮ್ ಬ್ಯಾಕ್ ಇನ್ ಟು ದ ಸೇಮ್ ರೂಮ್. ಇದೇ ಮೇನ್ ರೂಮಿಗೆ ಎಲ್ಲರೂ ಬಂದು ಸೇರು. ಓಕೆ, ಇಟ್ಸ್ ವೆರಿ ಈಸಿ, ಕಷ್ಟ ಇಲ್ಲ. ಎಂಜಾಯ್, ರೂಮ್ಸ್ ಆರ್ ಓಪನ್. ಮತ್ತೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸೊ ಹೌ ಮೆನಿ ಆಫ್ ಯು, ನಿಮ್ಗೆ ಎಷ್ಟು ಜನಕ್ಕೆ ಒಂದು ರೀತಿಯ ಸಂತೋಷ ಆಯ್ತು, ಒಂಥರ ಹೊಸ ಜನರನ್ನ ಭೇಟಿ ಆದ ನಂತರ ಖುಷಿ ಯಾರಿಗೆಲ್ಲ ಅನ್ನಿಸ್ತು? ಪ್ಲೀಸ್ ಟೈಪ್ ಹ್ಯಾಪಿ. ಹೌ ಮೆನಿ ಆಫ್ ಯು ಫೆಲ್ಟ್ ಸಮ್ ಶಿಫ್ಟ್, ಏನೋ ಒಂದು ಶಿಫ್ಟ್ ಆಯ್ತು ಅಂತ ಅನಿಸಿತ್ತು ನಿಮ್ಗೆ? ಯು ಕ್ಯಾನ್ ಟೈಪ್ ಶಿಫ್ಟ್ ಇಫ್ ಯು ಫೆಲ್ಟ್ ಸಮ್ ಶಿಫ್ಟ್. ವಾಸ್ ದಿಸ್ ಮೀಟಿಂಗ್ ಯೂಸ್ಫುಲ್? ಇದರಿಂದ ಉಪಯೋಗ ಆಯ್ತು ಅಂತ ಅನ್ನಿಸ್ತಾ ನಿಮ್ಗೆ? ಇಫ್ ಎಸ್, ಎಸ್ ಅಂತ ಟೈಪ್ ಮಾಡಿ. ಇಫ್ ನಾಟ್, ಯು ಕ್ಯಾನ್ ಟೈಪ್ ನೋ. ಐ ಆಮ್ ಶೋರ್ ದೇರ್ ವೋಂಟ್ ಬಿ ಎನಿ ನೋ. ಪರ್ಫೆಕ್ಟ್, ಥ್ಯಾಂಕ್ ಯು ಆಲ್ ಸೋ ಮಚ್. ಸೊ ಇವತ್ತಿನ ಈ ಬ್ರೇಕ್ಔಟ್ ರೂಮ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಕ್ಕೆ ಐ ವುಡ್ ಲೈಕ್ ಟು ಇನ್ವೈಟ್ ಒನ್ ಆರ್ ಟೂ, ನಾಟ್ ಮೋರ್. ಯಾರು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಗೇನು ಹೊಸ ಅನುಭವ ಆಯಿತು? ಪ್ಲೀಸ್ ಒಬ್ರು ಅಥವಾ ಇಬ್ರು ಯಾರಾದರೂ ಶೇರ್ ಮಾಡಿ. ಓಕೆ, ಮಹೇಶ್. ಎಸ್, ಮಹೇಶ್ ಶೆಟ್ಟಿ ಅವರು ನಿಮ್ಮ ವಿಡಿಯೋವನ್ನು ಆನ್ ಮಾಡಿಕೊಂಡು. ನಮಸ್ತೆ ಹೇಳಿ. ನಮಸ್ತೆ ಸರ್. ನಮಸ್ತೆ. ನಮ್ದು ರೂಮ್ ನಂಬರ್ 10 ಅಲ್ಲಿ ಇದ್ವಿ. ಹಾ, ಅಲ್ಲಿ ಲೋಕೇಶ್ ಸರ್ ಅಂತ, ಡಿಎಸ್ ಲೋಕೇಶ್ ಸರ್ ಅರಸೀಕೆರೆ ಅವರು ಇದ್ರು. ಅವರು ಈಗ ರೀಸೆಂಟ್ಲಿ 1 ಮಂತ್ ಆಯ್ತು ಜಾಯ್ನ್ ಆಗಿ ಅಂತಂದ್ರು. ಸ್ವಲ್ಪ ಮಾರ್ನಿಂಗ್ ಸ್ವಲ್ಪ ಲೇಟ್ ಆಗಿ, ಬೇಗ ಹೇಳ್ಬೇಕಲ್ಲ, ಸ್ವಲ್ಪ ಈಗ ಅಡ್ಜಸ್ಟ್ ಆಗ್ತಾ ಇದೀವಿ ಅಂತಂದ್ರು. ನಾವು ಒಂದು 10 ಮಂತ್ಸ್ ಆಯ್ತು. ನನ್ನ ಹೆಸರು ಮಹೇಶ್ ಶೆಟ್ಟಿ ಅಂತ, ನಾನು ಬಿಜಾಪುರ ಜಿಲ್ಲೆ ತಾಳಿಕೋಟೆನಲ್ಲಿರೋದು. ನಂದು 10 ಮಂತ್ಸ್ ಆಯ್ತು. 10 ಮಂತ್ಸ್ ಇಂದ
ರೇಕಿ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಈಗ ಲೆಜೆಂಡ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿದ್ದೀನಿ. ನನ್ನ ಗೋಲ್ಗಳೆಲ್ಲ ಚೆನ್ನಾಗಿ ರೀಚ್ ಆಗ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಾಗುತ್ತೆ, ಸೈಕಿಂಗ್ ಸರ್ಜರಿನ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಸೈಕಿಂಗ್ ಸರ್ಜರಿಗಳು, ಮತ್ತು ಈಗ ಏನು ಕರುಣ ರೇಖಿನಲ್ಲಿ ಸಿಂಬಲ್ಸ್ಗಳೆಲ್ಲ ತುಂಬ ಚೆನ್ನಾಗಿ, ಡೈಕೋಮಿ ಅಂತೂ ತುಂಬ ಎನರ್ಜಿ ಆಗಿರುತ್ತೆ. ಸೂಪರ್. ದಿನದಲ್ಲಿ ಒಂದು ಎರಡು ಮೂರು ಸಲ ಹಾಕ್ಕೊಳ್ತೀನಿ, ಎನರ್ಜಿ ತುಂಬ ಚೆನ್ನಾಗಿರುತ್ತೆ. ವೆರಿ ನೈಸ್, ವೆರಿ ನೈಸ್. ಸೊ ನಿಮ್ಮ ಗ್ರೂಪ್ನಲ್ಲಿ ಬೇರೆ ಯಾರಿದ್ರು ಲೋಕೇಶ್ ಅವ್ರನ್ನ ಬಿಟ್ಟು? ಅವ್ರು ಇನ್ನೊಬ್ರು ಮೇಡಮ್ ಇದ್ರು, ಅವ್ರು ಮಾತಾಡಿಸಿದೆ, ಅವರು ಪಟ್ಟ ನನಗೇನೋ ಹೆದರಿಕೆ ಆಗಿ ಜಾಯಿನ್ ಲಿಫ್ಟ್ ಆದರು. ನಾನು ಓಕೆ ಓಕೆ ಆಯ್ ಆಯ್ ಅಂತಿದ್ದೆ, ಅವರು ಲಿಫ್ಟ್ ಆಗ್ಬಿಟ್ರು, ಬೇಗ ಮಾತಾಡಕ್ಕೆ ಆಗಲಿಲ್ಲ. ಓಕೆ ಆಲ್ ರೈಟ್ ಓಕೆ. ಥ್ಯಾಂಕ್ ಯು ಮಹೇಶ್ ಫಾರ್ ಶೇರಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೇವ್. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಸುಜಾತ ಅವರು. ಎಸ್, ನೆಕ್ಸ್ಟ್ ಪದ್ಮಾವತಿ ಅಂಡ್ ದೆನ್ ವಿಲ್ ಕ್ಲೋಸ್. ಸುಜಾತ ಟಿ ಸಿ, ಯು ಕ್ಯಾನ್ ಅನ್ಮ್ಯೂಟ್. ನಮಸ್ತೆ ಸುಜಾತ ಅವರು, ನಮಸ್ತೆ ನಮಸ್ತೆ ಹೇಳಿ. ನನಗೆ ಫಸ್ಟ್ ಟೈಮ್ ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಮಂಜುಳಾ ಅಂತ ಅವ್ರು 8 ಮಂತ್ಸ್ ಇಂದ ರೇಖಿ ಮಾಡ್ತಿದ್ದೀನಿ ಅಂದ್ರು. ಆಮೇಲೆ ಸುಚಿತ್ರಾ ಅವರು ಇದು ಡೈಮಂಡ್ ಗ್ರೂಪ್ ಅಲ್ಲಿ ಸೇರ್ಕೊಂಡಿದ್ದೀನಿ ಅಂದ್ರು. ಆಮೇಲೆ ನನ್ಗೆ ಇದು ಧ್ಯಾನಕ್ಕೆಲ್ಲ ಮೊದ್ಲು ಸ್ವಲ್ಪ ಕಣ್ಣು ಹಿಂಗಿಂಗ್ ಆಗ್ತಿತ್ತು, ಇವಾಗ ಧ್ಯಾನಕ್ಕೆ ಹೋದ ತಕ್ಷಣ ಒಂಥರ ಮತ್ ಬಂದಂಗ ಆಗ್ಬಿಡುತ್ತೆ ಅಂತಂದೆ. ಅದ್ರಲ್ಲಿ ಅವಾಗ ಏನೇನ್ ಬಣ್ಣಗಳು ಕಾಣುತ್ತೆ ನೋಡಿ, ಬಣ್ಣಗಳ ಮೇಲೆ ಇದಿರುತ್ತೆ ಅಂತಂದ್ರು ಮಂಜುಳ ಅವರು. ತುಂಬಾನೇ ಖುಷಿ ಆಯ್ತು. ಇಷ್ಟ ದಿನ ಎಲ್ಲ ಆನ್ಲೈನ್ ಅಲ್ಲಿ ಮಾಡ್ತೀವಿ, ಅಲ್ಲೆಲ್ಲ ಇರ್ತಾರೆ ಯಾರು ಏನು ಏನು ಗೊತ್ತಿಲ್ಲ, ಯಾರೋ ಒಬ್ರು ಹಿಂಗ್ ಮೀಟ್ ಆದಾಗ ಸಡನ್ಲಿ ಹಾರ್ಟ್ ಗೆ ಒಂಥರ ಟಚ್ ಆದಂಗ ಆಗುತ್ತೆ. ನಂಗೆ ಬಹಳ ಮೈಯೆಲ್ಲ ಜುಮ್ ಅಂದಾಯ್ತು ಅವ್ರು ನೋಡುವಾಗ, ಸೂಪರ್, ತುಂಬಾ ಖುಷಿ ವೆರಿ ಆಯ್ತು. ನೈಸ್, ಎಕ್ಸಲೆಂಟ್ ಎಕ್ಸಲೆಂಟ್. ಥ್ಯಾಂಕ್ ಯು, ಮೋ ಪವರ್ ಟು ಯು ಸುಜಿತ ಅವರೇ, ಸುಜಾತ. ಅಂಡ್ ನೆಕ್ಸ್ಟ್ ಪದ್ಮಾವತಿಯು, ಅಂಡ್ ದೆನ್ ಎಸ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್, ನಮಸ್ತೆ. ಎಲ್ಲರಿಗೂ ಹೋಳಿ ಹುಣ್ಣಿಮೆ ಶುಭಾಶಯಗಳು. ತುಂಬಾ ದಿವಸ ಆದ್ಮೇಲೆ ಇದು ಬ್ರೇಕ್ಔಟ್ ರೂಮ್ಸ್ ಅಲ್ಲಿ ಮೀಟ್ ಆಗಿ ತುಂಬಾ ಖುಷಿ ಆಯ್ತು. ನಮ್ ಗ್ರೂಪ್ ಅಲ್ಲಿ ನಮ್ದು ರೂಮ್ ನಂಬರ್ 1, ಅದರಲ್ಲಿ MD ಕಾಮತ್ ಅಂತ ಒಬ್ರು ರಿಟೈರ್ಡ್ ಪರ್ಸನ್ ಸಿಕ್ಕಿದ್ರು. ಅವರು ನ್ಯೂಟ್ರಿಷನಿಸ್ಟ್ ಭಟ್ಕಳ ಇಂದ, ಫಸ್ಟ್ ಟೈಮ್ ಮೀಟ್ ಆಗಿದ್ದು ತುಂಬಾ ಖುಷಿ ಆಯ್ತು. ಮತ್ತೆ ಮುಖೇಶ್ ರಾಥೋಡ್ ಅವರು ಇದು ಥರ್ಡ್ ಟೈಮ್ ಮತ್ತೆ ಮೀಟ್ ಆಗಿದ್ದವರು, ಅವರು ಮಾತಾಡಿದ್ರು. ಇನ್ನೊಬ್ರು ಪುಷ್ಪಲತಾ ಮೇಡಮ್ ಅಂತ, 2 ಮಂತ್ಸ್ ಆಯ್ತು ಅವರು ಜಾಯ್ನ್ ಆಗಿ, ಎಲ್ಲ ಪಾಸಿಟಿವ್ ಆಗಿದೆ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಜಾಯ್ನ್ ಆಗಿ 8 9 ಮಂತ್ಸ್ ಆಯ್ತು ಸರ್, ನಂದು ಅಷ್ಟೇ. ತುಂಬ ಹ್ಯಾಪಿ ಆಗಿದ್ದೀನಿ, ಎಲ್ಲ ಪಾಸಿಟಿವ್ ರಿಸಲ್ಟ್ಸ್ ಆಗಿದೆ. ಆಸ್ ಯೂಶ್ವಲ್ ಮಾರ್ನಿಂಗ್ ನೈಟ್ ಸೆಷನ್ ಎಲ್ಲ ಅಟೆಂಡ್ ಮಾಡ್ತಿದ್ದೀನಿ, ತುಂಬ ಹ್ಯಾಪಿ ಆಗಿದ್ದೀನಿ, ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಮತ್ತೆ ಇವರು ಎಕ್ಸಲೆಂಟ್. ಮುಖೇಶ್ ರಾಥೋಡ್ ಅವರು ಹುಣ್ಣಿಮೆಗೆ ಒಂದು ಟಿಪ್ಸ್ ಹೇಳಿದ್ರು, ಶೇರ್ ಮಾಡ್ಕೊಂಡ್ರು. ಅದು ಎಲ್ಲರಿಗೂ ಹೇಳಿ ಅಂದ್ರೆ ಮೀನ್ಸ್ ಶೇರ್ ಮಾಡ್ಕೊಂಡವ್ರು ಏನಂದ್ರೆ, ಇದು ಹುಣ್ಣಿಮೆ ಇದು ದಹನ ಎಲ್ಲ ಆಗುತ್ತಲ್ಲ, ಅದು ದಹನ ಆಗಿದ್ಮೇಲೆ ಬೂದಿ ಸಿಗುತ್ತಲ್ಲ ಸರ್, ಅದನ್ನ ಡೈಲಿ ಸ್ನಾನ ಮಾಡ್ಬೇಕಾದ್ರೆ ಸ್ನಾನ ಆದ್ಮೇಲೆ ಹಣೆಗೆ ಹಚ್ಕೊಂಡೋದ್ರೆ ನಮ್ದು ನೆಗೆಟಿವಿಟಿ ಎಲ್ಲ ಹೋಗುತ್ತೆ, ಎಲ್ಲ ಪಾಸಿಟಿವಿಟಿ ಬರುತ್ತೆ ಅಂತ ಹೇಳಿದ್ರು, ಶೇರ್ ಮಾಡ್ಕೊಂಡ್ರು. ಅದೊಂದು ಖುಷಿ ಆಯ್ತು, ಎಕ್ಸಲೆಂಟ್, ತುಂಬಾ ಖುಷಿ ಆಯ್ತು ಸರ್. ಅದೇ ಏನ್ ಥ್ಯಾಂಕ್ ಹೇಳ್ಬೇಕು ಯು. ಅಂತ ಗೊತ್ತಿಲ್ಲ. ನಿಮ್ದು ಎಲ್ಲಾನು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತೀನಿ. ಮೆಡಿಟೇಷನ್ ನಾನು ಇವತ್ ನೈಟ್ 9 o'clock ಇದ್ದಿದ್ದು ಹುಣ್ಣಿಮೆ ಧ್ಯಾನ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಬೆಳಗ್ಗೆ 6 o'clock ಅಂದ್ಬಿಟ್ಟು ಜೂಮ್ ಆನ್ ಮಾಡ್ಕೊಂಡು ಕೂತಿದ್ದೀನಿ, ಆಮೇಲೆ ನೈಟ್ ಅಂತ ಗೊತ್ತಾಯ್ತು. ಹಂಗೆ ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಸರ್ ಕ್ಲಾಸಸ್. ತುಂಬಾ ಥ್ಯಾಂಕ್ ಯು ಸರ್. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಪದ್ಮಾಚಾರ್ಯ, ಮೋ ಪವರ್ ಟು ಯು. ಸೊ ಐ ವಿಶ್ ವಿ ಕುಡ್ ಗೋ ಆನ್, ಆದರೆ ಸಮಯ ಕಡಿಮೆ ಇರೋದ್ರಿಂದಾಗಿ ಕೇವಲ ಕೆಲವರಿಗೆ ಮಾತ್ರ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ. ಸೊ ಲೆಟ್ ಅಸ್ ಗೋ ಟು ದ ಲಾಸ್ಟ್ ಪಾರ್ಟ್, ವಿಲ್ ಗೋ ಟು ದ ಫೈನಲ್ ಒಂದು ಮೆಡಿಟೇಷನ್. ಬಟ್ ಅದಕ್ಕೂ ಮುಂಚೆ ನಾನೊಂದು ಸ್ಟೋರಿ ಶೇರ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಎವ್ರಿವನ್ ರೆಡಿ ಫಾರ್ ದ ಸ್ಟೋರಿ? ದಿ ಸ್ಟೋರಿ, ಇಫ್ ಯು ಆರ್ ರೆಡಿ, ಆರ್ ಅಂತ ಟೈಪ್ ಮಾಡಿ. ಎಸ್, ಓಕೆ, ಪರ್ಫೆಕ್ಟ್. ಥ್ಯಾಂಕ್ ಯು ಆಲ್. ಸೊ ನಮ್ಮ ಎಲ್ಲರಲ್ಲಿ ಜೀವನದಲ್ಲಿ ಅಲ್ಲಲ್ಲಿ ಒಂದೊಂದು ಲೋ ಪಾಯಿಂಟ್ಸ್ಗಳು ಬಂದೇ ಬರ್ತವೆ ಅಲ್ವಾ. ಅಂತ ಒಂದು ಲೋ ಪಾಯಿಂಟ್ ನನ್ನ ಲೈಫಲ್ಲಿ ಆಗಿರುವಂಥದ್ದು, ನಾನು ಪ್ಯಾರಿಸಲ್ಲಿದ್ದೆ. ನಾನು ನನ್ನ ಹೆಂಡತಿ ಯುರೋಪ್ ಟೂರ್ ಮಾಡ್ತಾ ಇದ್ವಿ, ಅಂಡ್ ವಿ ಟ್ರಾವೆಲ್ ಫ್ರಮ್ ಬೆಲ್ಜಿಯಂ ಟು ಪ್ಯಾರಿಸ್. ನಮ್ಮಲ್ಲಿ ಎರಡು ದೊಡ್ಡ ಬ್ಯಾಗ್ ಇತ್ತು, ಟ್ರೈನಲ್ಲಿ
ನಿಮ್ಗೆ ಗೊತ್ತಿರ್ಬೋದು ಅಲ್ಲಿ ಯುರೋಪ್ ನಲ್ಲಿ ಟ್ರಾವೆಲ್ ಮಾಡುವಾಗ ಟ್ರೈನ್ ಅಲ್ಲೇ ಟ್ರಾವೆಲ್ ಮಾಡ್ತಾರೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂದ್ರೂ ಟ್ರೈನ್ ವ್ಯವಸ್ಥೆ ಇದೆ, ಅದರಿಂದಾಗಿ ಟ್ರೈನ್ ಅಲ್ಲಿ ಮಾಡುವಂಥದ್ದು. ಆದ್ರೆ ಪ್ಯಾರಿಸ್ ನಲ್ಲಿ ಏನಾಯ್ತು, ಒಂದು ಜಾಗದಲ್ಲಿ ನಾವು ಕಳ್ಳರ ಹಾವಳಿಗೆ ತುತ್ತಾದ್ವಿ. ಒಂದು ಆಫ್ರಿಕನ್ ಜನರ ಒಂದು ಗ್ರೂಪ್ ಇತ್ತು, ಆ ಗ್ರೂಪ್ ನ ಟಾರ್ಗೆಟ್ ನಾವು ಆದ್ವಿ. ಅನ್ಫಾರ್ಚುನೇಟ್ಲಿ ಒಂದು ಮೆಟ್ರೋಯಿಂದ ಆಚೆಗೆ ಇಳಿಯುವಂತಹ ಸಂದರ್ಭವನ್ನ ನೋಡ್ಕೊಂಡು ಅವರು ನಮ್ಮನ್ನ ಎಲ್ರು ಕೂಡ ಸುತ್ತುವರೆದುಕೊಂಡಿದ್ರು. ಇನ್ಫ್ಯಾಕ್ಟ್ ಸೊ ಬೇರೆ ಸ್ಕಿಪ್ ಆಗದೆ ಇರುವಂತರ, ಅಂದ್ರೆ ಹಗಲು ದರೋಡೆ ಅಂತ ಹೇಳ್ತಾರಲ್ಲ, ಆ ತರದ ಒಂದು ದರೋಡೆ ಆಗೋಯ್ತು. ಅಂಡ್ ನನ್ನಲ್ಲಿದ್ದಂತಹ ಪರ್ಸು ವಾಲೆಟ್ಟು ಎಲ್ಲವೂ ಕೂಡ ಕಳ್ಳರ ಪಾಲಾಯ್ತು. ಅಂಡ್ ನಿಮ್ಗೆ ಗೊತ್ತಾಯಿದೆ ಅದು ಹೇಗ್ ವರ್ಕ್ ಆಗತ್ತೆ ಅಂದ್ರೆ, ಒಬ್ರು ಪಿಕ್ ಪಾಕೆಟ್ ಮಾಡ್ತಾರೆ. ಅಫ್ಕೋರ್ಸ್ ಇದು ಪಿಕ್ ಪಾಕೆಟ್ ಅಲ್ಲಿ ಫೋರ್ಸ್ಫುಲ್ ಆಗಿ ತೆಗ್ದಿರೋದು. ನಾನು ಎಲ್ಲಿ ಮೆಟ್ರೋ ಇಂದ ನನ್ನ ಬ್ಯಾಗ್ ತಗೊಂಡು ಆಚೆಗೆ ಇಳಿಬೇಕು ಅಂತ ಟ್ರೈ ಮಾಡ್ತಾ ಇದ್ನು, ಅದೇ ಸಂದರ್ಭಕ್ಕೆ ನನ್ನ ಪಾಕೆಟ್ ಇಂದ ವಾಲೆಟ್ ಅನ್ನ ತೆಗ್ದ್ರು. ಅಂಡ್ ಇಮಿಡಿಯೇಟ್ಲಿ ಆಫ್ಟರ್ ವಿ ವರ್ ಕ್ಲೂಲೆಸ್, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಂಡ್ ಆ ಸಂದರ್ಭದಲ್ಲಿ ಒಬ್ಳು ಮಹಿಳೆ ಎಲ್ಲಿಂದನೂ ಬಂದು ನಮ್ಗೆ ಸಹಾಯ ಮಾಡ್ಲಿಕ್ಕೆ ಬಂತು. ಅವಳ ಹೆಸರು ನಮ್ಗೆ ಅಫ್ಕೋರ್ಸ್ ಆವಾಗ ಪರಿಚಯ ಇರಲಿಲ್ಲ, ನಿಯೋಮಿ ಅಂತ, ನಿಯೋಮಿ ಮರ್ಲ್ಯಾಂಡ್ ಅಂತ. ಅವ್ರ ಬಗ್ಗೆ ಏನು ಪರಿಚಯನೂ ಇರಲಿಲ್ಲ ಅಂತ. ಅಫ್ಕೋರ್ಸ್ ಫ್ರಾನ್ಸ್ ದೇಶದಲ್ಲಿ ನಾರ್ಮಲ್ ಆಗಿ ಜನರು ಫ್ರೆಂಚ್ ಮಾತಾಡ್ತಾರೆ, ಕೆಲವರು ಮಾತ್ರ ಎಜುಕೇಟೆಡ್ ಇಂಗ್ಲಿಷ್ ಮಾತಾಡೋರು ಇರ್ತಾರೆ, ಅಲ್ಲಲ್ಲಿ ಸಿಗ್ತಾರೆ. ಸೊ ಫಸ್ಟ್ ಆಫ್ ಆಲ್ ಕಳ್ಳತನ ಆದ ತಕ್ಷಣ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತಾದ್ರೂ ಕೂಡ ಫಸ್ಟ್ ಆಫ್ ಆಲ್ ಹತ್ರ ಎಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಂತ ಹುಡುಕ್ಬೇಕು ನಾವು, ನಮ್ಮ ಹತ್ರ ದುಡ್ಡಿಲ್ಲ ಟ್ರಾವೆಲ್ ಮಾಡೋದಕ್ಕೂ ಕೂಡ. ಅಂಡ್ ಇದ್ದಂತ ಬ್ಯಾಗ್ ಗಳನ್ನ ತೆಗೆದುಕೊಂಡು ಅಷ್ಟು ದೂರ ನಡೆಯೋದನ್ನು ತುಂಬಾ ಕಷ್ಟ ಆಗ್ತಾ ಇತ್ತು. ಅಂಡ್ ಇನ್ಫ್ಯಾಕ್ಟ್ ಆ ಹೊತ್ತಲ್ಲಿ ಏನ್ ಮಾಡ್ಬೇಕು ಅಂತ ತೋರಿಸೋದಿಲ್ಲ ನಿಮ್ಗೆ, ಅಂತ ಸಂದರ್ಭದಲ್ಲಿ ಇದ್ದಂಥವರಿಗೆ ನಿಮ್ಗೆ ಗೊತ್ತಿರ್ತದೆ ಅಲ್ವಾ. ಸೊ ಆತರ ಒಂದು ಸಿಚುವೇಶನ್ ಅಲ್ಲಿ ಇದ್ವಿ. ಒಂದು ವರ್ಡ್ ನಾನು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ಲಿಕ್ಕೆ ನಿಮಗೆ ಹೇಳ್ತೀನಿ, ಏಂಜೆಲ್ ಅಂತ. ಏಂಜೆಲ್ ರೀತಿಯಲ್ಲಿ ಆ ಒಂದು ಮಹಿಳೆ ನಮ್ಗೆ ಸಿಕ್ಕಿದ್ರು, ನಿಯೋಮಿ ಮರ್ಲ್ಯಾಂಡ್ ಅಂತ ಅವ್ರ ಹೆಸರು. ಅಫ್ಕೋರ್ಸ್ ಅವರು ಇಂಗ್ಲಿಷ್ ಗೊತ್ತಿದ್ದವರು, ಫ್ರೆಂಚ್ ಗೊತ್ತಿದ್ದವರು. ಅಂಡ್ ನಮ್ಮ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಆಯ್ತು, ನನಗೆ ಅಲ್ಪ ಸ್ವಲ್ಪ ಫ್ರೆಂಚ್ ಗೊತ್ತಿದ್ರು ಕೂಡ ಮಾತಾಡ್ಲಿಕ್ಕೆ. ಯಾಕಂದ್ರೆ ನಾನು ಫ್ರಾನ್ಸ್ ದೇಶದಲ್ಲಿ ಇದಕ್ಕಿಂತ ಹಿಂದೆ ಕೂಡ ಒಂದು 6 ಸಾರಿ ಟ್ರಾವೆಲ್ ಮಾಡಿದ್ದೆ, ಪ್ಯಾರಿಸ್ ನಲ್ಲೇ ಇದ್ದೆ ನಾನು 1 ವರ್ಷ ತನಕ. ಸೊ ಅರ್ಥ ಆಗ್ತಾ ಇತ್ತು ನನಗೆ ಆಲ್ಮೋಸ್ಟ್, ಆದ್ರೆ ಮಾತಾಡೋದಕ್ಕೆ ನನಗೆ ಇನ್ನ ಬರ್ತಾ ಇರಲಿಲ್ಲ. ಸೊ ಅವ್ರು ನಮ್ಗೆ ಎಲ್ಲ ರೀತಿಯ ಸಹಕಾರ ಕೊಟ್ರು, ಎಲ್ಲಿಂದ ಪೊಲೀಸ್ ಸ್ಟೇಷನ್ ಹಿಡು ಎಲ್ಲಿ ಅಂತ ನೋಡೋ ಒಂದು ಲೊಕೇಶನ್ ಹುಡುಕಿ ಕೊಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ನಮ್ಮನ್ನ ಅಲ್ಲಿ ಕಂಪ್ಲೇಂಟ್ ಕೊಡಿಸಿ, ಮತ್ತೆ ಅಲ್ಲಿಂದ ನಮ್ಮ ರೂಮ್ಗೆ ಹೋಗ್ಬೇಕಿತ್ತಲ್ಲ ನಾವು. ಸೊ ರೂಮ್ಗೆ ಹೋಗೋದಕ್ಕೆ ಕೂಡ ಸ್ವಲ್ಪ ಅಮೌಂಟ್ ದುಡ್ಡನ್ನ ಕೂಡ ಅವರು ಕೊಡ್ಲಿಕ್ಕೆ ಬಂದ್ರು ಇನ್ಫ್ಯಾಕ್ಟ್. ಬಟ್ ನಮ್ಮ ಹತ್ರ ಬ್ಯಾಕಪ್ ದುಡ್ಡು ಬೇರೆ ಇದ್ದದ್ರಿಂದ ನಾವು ತಗೊಳ್ಳಿಲ್ಲ ಅದನ್ನ. ಬಟ್ ಅಂತ ಒಂದು ಬ್ಲ್ಯಾಕ್ಔಟ್ ಸಿಚುವೇಶನ್ ನಲ್ಲಿ ನಮ್ಗೆ ಏಂಜೆಲ್ ತರ ಬಂದು ನಮ್ಗೆ ಸಹಾಯ ಮಾಡಿದ್ರು. ನನ್ನ ಲೈಫ್ ಪೂರ್ತಿ ನಾನು ಈ ನಿಯೋಮಿ ಮರ್ಲಾನನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ನಮ್ಗಾಯ್ತು. ಆ ನಂತರದಲ್ಲಿ ನಾವು ವಿ ಆಲ್ಸೋ ಮೆಟ್ ಮನ್ಸ್ ಅಗೇನ್, ಇನ್ನೊಂದು ಸಾರಿ ಅವರ ಫೋನ್ ನಂಬರ್ ಎಲ್ಲ ತಗೊಂಡಿದ್ವಿ ಅಲ್ಲಿಂದ ವಾಪಸ್ ಬರೋದಕ್ಕೆ ಮುಂಚೆ ನಾವು ಇನ್ನೊಂದು ಸಾರಿ ಅವ್ರನ್ನ ಭೇಟಿಯಾಗಿದ್ವಿ. ಸೊ ಆ ಒಂದು ಫೋಟೋ ನಿಮ್ ಜೊತೆ ನಾನು ಶೇರ್ ಮಾಡಬೇಕು, ಆ ಕೆಫೆನಲ್ಲಿ ತೆಗೆದಂತ ಒಂದು ಫೋಟೋ. ಸೊ ಇಟ್ ವಾಸ್ ದಿಸ್ ಲೇಡಿ, ಈ ಲೇಡಿ ನಮ್ಗೆ ಸಹಾಯ ಮಾಡಿದಂಥವ್ರು. ಇವರು ಅವರ ಬಾಯ್ ಫ್ರೆಂಡು, ಅವ್ರ ಜೊತೆಗೆ ಅವರು ಭೇಟಿಯಾಗಿದ್ರು. ಸೊ ದಿಸ್ ವಾಸ್ ದ ಲೇಡಿ. ಸೊ ಇದು ನಾನು ನನ್ನ ವ್ಯಕ್ತಿ. ಸೊ ಈ ಸ್ಟೋರಿ ಯಾಕೆ ಹೇಳಿದೆ ಅಂತಂದ್ರೆ, ನಾನು ಈಗ ತಾನೆ ಹೇಳಿದ ಹಾಗೆ ಇಂಥ ಕ್ರಂಚ್ ಸಿಚುವೇಶನ್ ನಲ್ಲಿ ನಮ್ಗೆ ಸಹಾಯ ಮಾಡಿದಂತಹ ವ್ಯಕ್ತಿಗಳನ್ನ ನಾವು ಯಾವತ್ತೂ ಜೀವನದಲ್ಲಿ ಮರೆಯೋದಿಲ್ಲ, ರೈಟ್? ಸೊ ನಿಮ್ಮ ಜೀವನದಲ್ಲಿ ಯಾರು ಇಂತಹ ಸಿಚುವೇಶನ್ ನಲ್ಲಿ ನಿಮ್ಗೆ ಸಹಾಯ ಮಾಡಿದ್ದಾರೆ, ಅಂತಹ ಒಬ್ಬ ವ್ಯಕ್ತಿಯನ್ನ ನೀವು ಈ ಕ್ಷಣ ಮನಸ್ಸಲ್ಲಿ ನೆನೆಸ್ಕೊಂಡು ಅವರಿಗೆ ಮನಸ್ಸಲ್ಲಿ ಹೃದಯ ಪೂರ್ವಕವಾಗಿ ಕೃತಜ್ಞತೆಯನ್ನ ಕೊಟ್ಟು ಅವರ ಹೆಸರನ್ನ ಈ ಕಮೆಂಟ್ ಅಲ್ಲಿ ಹಾಕ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ದಿಸ್ ಇಸ್ ಫಸ್ಟ್ ಪಾರ್ಟ್. ಅಂಡ್ ದ ಸೆಕೆಂಡ್ ಪಾರ್ಟ್,
ನೀವು ಟೈಪ್ ಮಾಡಿದ ನಂತರ ಹೇಳ್ತೀನಿ. ಇಟ್ ಟೇಕ್ ಅಬೌಟ್ 30 ಸೆಕೆಂಡ್ಸ್. ಜ್ಯೋತಿ, ಮಂಜು, ಮಂಜುನಾಥ್, ಡ್ಯಾಡ್, ಸಿದ್ದಪ್ಪ, ಬಾಲೂರು, ರಂಗನಾಥ್, ಅಡಿಗ, ಬಸವ, ಹನುಮೇಶ್, ಪ್ರೇಮನಾಥ್, ವಿಠಲ್, ಸೌಮ್ಯ, ಉಮೇಶ್. ವೆರಿ ನೈಸ್, ಎಕ್ಸಲೆಂಟ್. ವೆರಿ ನೈಸ್. ಆಲ್ಮೋಸ್ಟ್ ಇದೇ ರೀತಿಯಲ್ಲಿ ನೀವು ಇನ್ನೊಬ್ಬರ ಜೀವನದಲ್ಲಿ ನೀವು ಏಂಜಲ್ ತರ ಆಗ್ಬೇಕು ಅಂತ ಇದ್ರೆ ಅದಕ್ಕೊಂದು ಅವಕಾಶವನ್ನ ನಮ್ಮ ಕಮ್ಯುನಿಟಿಯಲ್ಲಿ ನಾನು ಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ಪ್ಲಾನಿಂಗ್ ಮಾಡ್ತಾ ಇರುವಂಥದ್ದು. ಇದನ್ನ ನೀವು ಪಡಿಬೇಕು ಅಂತಾದ್ರೆ, ಇಂಥ ಅವಕಾಶವನ್ನು ಪಡಿಬೇಕು ಅಂತಾದ್ರೆ ನಮ್ಮ ಡೈಮಂಡ್ ಮೆಂಬರ್ಶಿಪ್ ಅನ್ನ ಓಪನಿಂಗ್ ಅನ್ನ ಮುಂದಿನ ದಿನಗಳಲ್ಲಿ ಇನ್ನೊಂದು ಸಾರಿ ನಾನು ಓಪನ್ ಮಾಡುವಾಗ ಡು ನಾಟ್ ಮಿಸ್ ಟು ಅಟೆಂಡ್. ಅವಾಗ ಅಟೆಂಡ್ ಆಗಿ ಬೇರೆಯವರ ಜೀವನದಲ್ಲಿ ರೇಖಿ ಮುಖಾಂತರ ಅವರ ಜೀವನದಲ್ಲಿ ಬದಲಾವಣೆ ತರೋದಕ್ಕೆ ನಮ್ಮ ಈ ಡೈಮಂಡ್ ಮೆಂಬರ್ಶಿಪ್ ನ ಜರ್ನಿ ಇರೋದು 3 ವರ್ಷ. ಸೆಲ್ಫ್ ಹೀಲರ್ ಸರ್ಟಿಫಿಕೇಶನ್ ಇರುವಂತದ್ದು, 3 ಲೆವೆಲ್ ಆಫ್ ಅಚೀವ್ಮೆಂಟ್ಸ್ ಕೂಡ ಇದೆ. ಒಂದು ಫಿನಿಷರ್ ಅಂತ, ಆಮೇಲೆ ಹಾಲ್ ಆಫ್ ಫೇಮ್, ಆಮೇಲೆ ಸೂಪರ್ ಹೀಲರ್ ಅಂತ 3 ಲೆವೆಲ್ ಆಫ್ ಅಚೀವ್ಮೆಂಟ್ಸ್ ನ ಅವಾರ್ಡ್ಸ್ ಇರುವಂತದ್ದು. ಬೇರೆಯವರ ಜೀವನದಲ್ಲಿ ನೀವು ಬೆಳಕಾಗ್ಬೇಕು, ದಾರಿದೀಪ ಆಗ್ಬೇಕು, ಬೇರೆಯವ್ರ ಜೀವನದ ಏಂಜಲ್ ನೀವು ಆಗ್ಬೇಕು, ಅವರಿಗೆ ಏಂಜಲ್ ಮೆಂಟರ್ಶಿಪ್ ಕೊಡಬೇಕು ಅಂತ ನನ್ನ ಮನಸ್ಸಲ್ಲಿ ಇರುವಂತದ್ದು. ಇದಕ್ಕೆ ಅನುಕೂಲ ಆಗುವಾಗ ಪ್ರತಿ 3 ತಿಂಗಳಿಗೆ ಒಂದ್ಸರಿ ನಾವು ಹೀಲಥಾನ್ ಅನ್ನೋಂತ ಒಂದು ಆಕ್ಟಿವಿಟಿ ಮಾಡ್ತೀವಿ. ಅದರಲ್ಲಿ ಬೇರೆ ಬೇರೆ ಮಿಷನ್ಗಳಿರ್ತದೆ, ಒಂದೊಂದು ಮಿಷನ್ ಅಲ್ಲಿ ಕೂಡ ಒಂದೊಂದು ಹೋಮ್ವರ್ಕ್ ತರ ಇರುತ್ತೆ. ಆ ಹೋಮ್ವರ್ಕ್ ಅನ್ನು ಮಾಡ್ತಾ ಮಾಡ್ತಾ ಯು ವಿಲ್ ಎಂಡ್ ಆಫ್ ದ ಮಿಷನ್ ನಿಮ್ಗೊಂದು ಫಿನಿಷರ್ ಅವಾರ್ಡ್ ಸಿಗುತ್ತೆ. ಆ ಫಿನಿಷರ್ ಅವಾರ್ಡ್ ನ ಜರ್ನಿಗೆ ನೀವು ಸಹಾಯ ಮಾಡುವಂಥದ್ದು ನಿಮ್ ಕೆಲಸ. ಸೊ ನೀವು ಆ ಜರ್ನಿಯನ್ನ ಅದು ಅವ್ರ ಜೊತೆಗೆ ಮಾಡ್ತಾ ಬರಬೇಕು. ಯಾಕಂದ್ರೆ ಅವರು ಹೊಸದಾಗಿ ಬಂದಿರೋದ್ರಿಂದಾಗಿ ನಮ್ಮ ಕಮ್ಯುನಿಟಿಲಿ ಏನಾಗ್ತಾ ಇದೆ ಗೊತ್ತಿಲ್ಲದೆ ಇರೋ ಕಾರಣ, ರೇಖಿ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲದೆ ಇರೋ ಕಾರಣ, ನೀವು ಅದನ್ನ ಕಲಿತು ಅವ್ರಿಗೂ ಕೂಡ ಸಹಾಯ ಮಾಡೋ ತರ ನೀವು ಅವರ ಜೀವನದಲ್ಲಿ ಏಂಜಲ್ ಮೆಂಟರ್ ಆಗ್ಬೇಕು ಅಂತ ನನ್ನ ಆಸೆ. ಸೊ ನೀವು ಪ್ರತಿ 3 ತಿಂಗಳಿಗೆ ಒಂದು ಸರಿ ಒಬ್ಬ ಹೊಸ ವ್ಯಕ್ತಿಯನ್ನ ನಮ್ಮ ಕಮ್ಯುನಿಟಿಗೆ ಜಾಯಿನ್ ಮಾಡಿಸೋ ತರ ನಿಮ್ಗೊಂದು ಅವಕಾಶವನ್ನ ನಾನು ಕೊಡ್ತಾ ಇರುವಂಥದ್ದು. ಸೊ 3 ವರ್ಷದ ಜರ್ನಿಯಲ್ಲಿ ಪ್ರತಿ ವರ್ಷಕ್ಕೆ 4 ಜನ ಅನ್ಕೊಂಡ್ರು ಕೂಡ ಸುಮಾರು 12 ಜನರಿಗೆ ನೀವು ದಾರಿದೀಪ ಆಗ್ಬೋದು. ಅಂತ ಒಂದು ಅವಕಾಶ ನಮ್ಮ ಕಮ್ಯುನಿಟಿಯಲ್ಲಿ ನಾವು ಇವಾಗ ಓಪನ್ ಅಪ್ ಮಾಡ್ತಾ ಇದ್ದೀವಿ. ಅಂಡ್ ನನ್ನ ಮನಸ್ಸಲ್ಲಿ ಇರುವಂತದ್ದು ಇಷ್ಟೇ, ಹೊಸ ವಿಚಾರ ಕಲಿಬೇಕು, ಜೀವನವನ್ನ ಬದಲಾಯಿಸ್ಬೇಕು, ಸಮಯ ಕೊಡ್ಲಿಕ್ಕೆ ರೆಡಿ ಇದ್ದೇನೆ, ಶಕ್ತಿ ಕೊಡ್ಲಿಕ್ಕೆ ರೆಡಿ ಇದ್ದೇನೆ, ಫೋಕಸ್ ಅಲ್ಲಿ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಆದ್ರೆ ದುಡ್ಡಿನ ಸಹಾಯ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ, ದುಡ್ಡಿನ ನಂದು ದುಡ್ಡು ಬ್ಲಾಕೇಜ್ ಆಗ್ತಾ ಇದೆ, ಮತ್ತು ಬೇರೆಯವ್ರ ಹತ್ರ ನಾನು ಇನ್ಫ್ಯಾಕ್ಟ್ ಕೆಲವೊಂದು ಮನೆಗಳಲ್ಲಿ ಗಂಡನ ಹತ್ರ ಕೇಳದಲೆ ದುಡ್ಡನ್ನ ಯಾತಕ್ಕೆ ವೇಸ್ಟ್ ಮಾಡ್ತೀಯ, ಇಂಥದ್ದನ್ನೆಲ್ಲ ಯಾಕೆ ನೀನು ಕಲಿಬೇಕು, ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಪೊಲಾರಿಟೀಸ್ ಇದ್ದೇ ಇರ್ತದೆ ಎಲ್ಲ ಕಡೆ. ಅಥವಾ ಅರ್ನ್ ಮಾಡ್ತಾ ಇಲ್ಲ, ಸ್ಟೂಡೆಂಟ್ ಆಗಿದ್ದಾರೆ, ಅವ್ರಿಗೆ ಕಲಿಬೇಕು ಅಂತ ಇದ್ರೆ, ಇಂಥ ಸಂದರ್ಭಗಳಲ್ಲಿ 2 ಥರ ಜನ ಇರ್ತಾರೆ. ಒಂದು ದುಡ್ಡಿದ್ರು ಕೂಡ ಇನ್ವೆಸ್ಟ್ ಮಾಡದವರು, ಇನ್ನೊಂದು ನಿಜವಾಗ್ಲೂ ದುಡ್ಡು ಇಲ್ದಿರೋರು. ಸೊ ಈ ಆಫರ್ ನಾನು ಏನು ಕೊಡ್ತಾ ಇರುವಂತದ್ದು, ಅಂತ ವ್ಯಕ್ತಿಗಳಲ್ಲಿ ಸೆಕೆಂಡ್ ಕ್ಯಾಟಗರಿ, ನಿಜವಾಗ್ಲೂ ದುಡ್ಡಿನ ಸಮಸ್ಯೆ ಇದ್ದಂಥವ್ರು, ಕಲೀಲಿಕ್ಕೆ ಅವರಿಗೆ ಸಮಸ್ಯೆ ಅಂತ ಆದ್ರೆ ಅಂಥವ್ರಿಗೊನ್ನ ಅಂಥವ್ರಿಗೋಸ್ಕರ ನೀವು ಅವರಿಗೆ ಏಂಜಲ್ ಆಗಿ ಸಹಾಯ ಮಾಡ್ಬೋದು. ಅಂತ ಒಂದು ಸಿಸ್ಟಮ್ ಅನ್ನ ನಾವು ತರ್ತಾ ಇರುವಂಥದ್ದು. ಅಫ್ಕೋರ್ಸ್ ಅವರು ನಿಮ್ಮ ಲಿಂಕ್ ಮುಖಾಂತರ ಜಾಯಿನ್ ಆಗ್ತಿರೋದ್ರಿಂದಾಗಿ, ಇನ್ ಕೇಸ್ ಅವರಾಗೇನೆ ಡೈಮಂಡ್ ಮೆಂಬರ್ಶಿಪ್ ಗೆ ಅಪ್ಗ್ರೇಡ್ ಆದ್ರೆ ನಿಮ್ಗೆ ರೆಫರಲ್ ಅಮೌಂಟ್ ಕೂಡ ಸಿಗುತ್ತೆ. ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ ಇದು. ಅಂಡ್ ಇಂಥ ಒಂದು ಅವಕಾಶವನ್ನು ನೀವು ಬಳಸ್ಕೊಡ್ಬೇಕು ಅಂತ ನನ್ನ ಆಸೆ. ಓಕೆ, ಸೊ ಮುಂದಿನ ದಿನಗಳಲ್ಲಿ ಯಾವಾಗ ನಾನು ಡೈಮಂಡ್ ಮೆಂಬರ್ಶಿಪ್ ಓಪನ್ ಅಪ್ ಮಾಡ್ತೀನೋ ಆವಾಗ ನೀವು ಖಂಡಿತ ನೀವು ಈ ಒಂದು ಅವಕಾಶವನ್ನ ಬಳಸ್ಕೊಡ್ಬೇಕು ಅಂತ ನನ್ನ ಆಸೆ. ಸೊ ವಿತ್ ದಟ್ ಸೈಡ್, ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ. ಲಾಸ್ಟ್ ಗ್ರೂಪ್ ಮೆಡಿಟೇಷನ್ ಟ್ರ್ಯಾಕ್ ಹಾಕ್ತೀನಿ, ಒಂದು 15 ನಿಮಿಷದ ಟ್ರ್ಯಾಕ್ ಇದೆ, ವಿಡಿಯೋ ಇದೆ, ಆಡಿಯೋ ಇದೆ, ಕೇಳಿಸ್ಕೊಳ್ಳಿ, ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ನಂತರ ನಾನು ಮಾತಾಡೋದಿಲ್ಲ, ನೀವು ಕೂಡ ಮಾತಾಡೋದು ಬೇಡ, ಯಾರತ್ರನು ಮೊಬೈಲ್ ನೋಡಬೇಡಿ, ಟಿವಿ ನೋಡಬೇಡಿ, ಆದಷ್ಟು ಕಮ್ಮಿ ಮಾತಾಡಿ. ಬೇಕಿದ್ರೆ ಯು ಕ್ಯಾನ್ ಗೋ ಇನ್ ಹೀಲಿಂಗ್ ಮೋಡ್, ಹೀಲಿಂಗ್ ಮಾಡಿ, ಮೆಡಿಟೇಷನ್ ಮಾಡಿ. ಅಂಡ್ ನಿಮ್ಮ ಅನುಭವ ಏನಿದೆ ಅದನ್ನ ನಮ್ಮ ಕಲ್ಪತರುವಿನ ಆಪ್ ನಲ್ಲಿ ಖಂಡಿತ ಶೇರ್ ಮಾಡಿ. ಇದಕ್ಕೆ ಒಂದು ಲಿಂಕ್ ಅನ್ನ ನಾನು ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತೀನಿ. ನಿಮ್ಮ ಅನುಭವ ಇವತ್ತಿನ ಈ 1 ಗಂಟೆಯ ಸೆಷನ್ ನಿಮ್ಗೆ ಹೇಗೆ ಅನ್ನಿಸ್ತು, ಅಂಡ್ ಮೆಡಿಟೇಷನ್ ಹೇಗಾಯ್ತು, ಅಂಡ್ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರ, ಆಲ್ ದಟ್ ಯು ಕ್ಯಾನ್ ಟೈಪ್ ನಿಮ್ಮ ಅನುಭವವನ್ನ ಅದರಲ್ಲಿ ಖಂಡಿತ ಶೇರ್ ಮಾಡಿ. ಇವತ್ತಿನ ಸೆಷನ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ.
ಅಂಡ್ ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ತರಹದ ಲೈವ್ ಸೆಷನ್ ಅಲ್ಲಿ ಮತ್ತೆ ನಿಮ್ಮನ್ನ ಸೇರ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್ ಸೋ ಮಚ್. ಜೈ ಗುರುದೇವ್. ಲೆಟ್ ಅಸ್ ಡೂ ದ ಫೈನಲ್ ಮೆಡಿಟೇಷನ್. 15 ನಿಮಿಷ ಇದೆ, ಫುಲ್ ಮೂನ್ ಮೆಡಿಟೇಷನ್. ಥ್ಯಾಂಕ್ ಯು ಆಲ್ ಸೋ ಮಚ್. ಜಲತತ್ವದಿಂದ ಕೂಡಿದೆ. ಹೇಗೆ ಚಂದ್ರನ ಪ್ರಭಾವ ಸಮುದ್ರದ ಮೇಲೆ ಬೀಳುತ್ತದೆಯೋ ಅದೇ ರೀತಿ ನಮ್ಮ ದೇಹದ ಜಲತತ್ವದ ಮೇಲೆ ಕೂಡ ಬೀಳುತ್ತದೆ. ವಿಶೇಷವಾಗಿ ಮನಸ್ಸಿನ ಮೇಲೆ ಕೂಡ ಪ್ರಭಾವ ಬೀಳುತ್ತದೆ. ಇವತ್ತು ಹುಣ್ಣಿಮೆ, ಹಾಗಾಗಿ ನಾವು ಬೆಳದಿಂಗಳ ಧ್ಯಾನವನ್ನು ಮಾಡೋಣ. ಆರಾಮವಾಗಿ ಕುಳಿತುಕೊಳ್ಳಿ. ಕುರ್ಚಿಯ ಮೇಲೆ ಅಥವಾ ನೆಲದ ಮೇಲೆ ನಿಮಗೆ ಹೇಗೆ ಅನುಕೂಲ ಇದೆಯೋ ಹಾಗೆ ಕುಳಿತುಕೊಳ್ಳಿ. ಪೂರ್ವಕ್ಕೆ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಬಹುದು. ಚಂದ್ರ ನಿಮ್ಮ ಮುಂದೆ ಅಥವಾ ಹಿಂದೆ ಇರಬಹುದು. ಆ ರೀತಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಭುಜ ಕತ್ತು ಸಡಿಲ ಬಿಡಿ. ಕಣ್ಣುಗಳನ್ನು ಹಾಯಾಗಿ ಮುಚ್ಚಿ